बाल्गे भूमंडला बाल्गे भूमंडला बाल्गे समृद्धि अंदिगे गुरु बाल्गे गुरु नम्मोंदिगे आत्मीय स्नेहितरे दैवीक महाशक्तिय करुणे हागू दैवीक तंदे तत्वज्ञानी गुरु योगिराज वेदाद्रि महर्षियवर कृपे सदा नम्मोंदिगे इरली एंदु आरैसुत्ता गुरु वेदाद्रि महर्षियवरन्नु वंदिसि ई संजय आध्यात्मिक अधिवेशनवन्नु प्रारंभिसोण ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಉಪ ಪ್ರಾಧ್ಯಾಪಕರಾದ ಸಂಧ್ಯಾ ನಾಗರಾಜ್ ಮೇಡಂ ರವರು ನಮ್ಮೊಂದಿಗೆ ಇದ್ದಾರೆ. ಇವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು ಬಿಎ ಅಧ್ಯಯನ ಮುಗಿಸಿದ್ದಾರೆ. ಇವರು ಗೃಹಿಣಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. 2010ರಲ್ಲಿ ಸ್ಕೈ ಯೋಗದ ಮನೋವಿಕಾಸ ಕಲಾ ಕೇಂದ್ರಕ್ಕೆ ಸೇರಿಕೊಂಡರು. ಇವರು ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೋ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಲೂರ್ ಪಂಚಶೀಲಾ ನಗರ ಸ್ಕೈ ಸಂಸ್ಥೆಯ ಎಲಚನಹಳ್ಳಿ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಸ್ಕೈ ಯೋಗದ ಅಭ್ಯಾಸಗಳನ್ನು ಜನರಿಗೆ ಕಲಿಸುತ್ತಿದ್ದಾರೆ. ಇವರು ನ್ಯೂ ಜರ್ಸಿ ಯುಎಸ್ಎನಲ್ಲಿ ಇರುವ ಒಂದು ಸಿಟಿನಲ್ಲಿ ಒಂದು ಆಧ್ಯಾತ್ಮಿಕ ಸ್ಕೈ ಯೋಗದ ಅಭ್ಯಾಸಗಳನ್ನು ಸಹ ಕಲಿಸಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಉಪ ಪ್ರಾಧ್ಯಾಪಕರಾದ ಸಂಧ್ಯಾ ನಾಗರಾಜ್ ಮೇಡಂ ರವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ದಿನದ ವಿಷಯ ವೇದಾದ್ರಿಯಂ ಮತ್ತು ತಾಯಂದಿರ ಜವಾಬ್ದಾರಿ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ಎಂದೂ ನಮ್ಮೊಂದಿಗೆ ಗುರುವಿನವೇ ರಕ್ಷೆ ಗುರುವೇ ನಮಃ. ಜನ್ಮ ನೀಡಿದ ತಂದೆ ತಾಯಿಗಳನ್ನು ವಂದಿಸುತ್ತಾ ದೈವೀಕ ತಂದೆ ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ WCSC ಸೇವಾ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಗಣಪತಿ ಸರ್ ಮತ್ತು ಕರ್ನಾಟಕ ಜೂನ್ ಉಪಾಧ್ಯಕ್ಷರಾದ ವಿಜಯಾ ಮೇಡಮ್ ದಂಪತಿಗಳಿಗೆ ವಂದಿಸುತ್ತಾ ನನಗೆ ಯೋಗಾಭ್ಯಾಸದಲ್ಲಿ ಮಾರ್ಗದರ್ಶಕ ನೀಡಿದ ಅಪ್ಪಾಜಿ ರಾಮ್ ಸಿಂಗ್ ಮತ್ತು ಅಮ್ಮ ರಾಧಾಬಾಯಿ ಅವರಿಗೆ ವಂದಿಸುತ್ತಾ ನನಗೆ ಸಹಾಯ ಸಹಕಾರ ನೀಡುವ ನನ್ನ ಪತಿಯವರಿಗೂ ವಂದಿಸುತ್ತಾಕಟ್ಟಾಗಿ ನಿರೂಪಣೆ ಪಲ್ಲವಿ ಮತ್ತು ಅವರ ತಂಡಕ್ಕೆ ವಂದಿಸುತ್ತಾ ಈ ಆತ್ಮ ಸಂಗಮದಲ್ಲಿ ಪಾಲ್ಗೊಂಡ ಎಲ್ಲ ಆತ್ಮ ಬಂಧುಗಳಿಗೂ ವಂದಿಸುತ್ತಾ ಈ ದಿನದ ಚಿಂತನೆಯನ್ನು ಪ್ರಾರಂಭ ಮಾಡೋಣ. ವಿಷಯ ವೇದಾದ್ರಿಯಂ ಮತ್ತು ತಾಯಂದಿರ ಜವಾಬ್ದಾರಿಗಳು. ಮೊದಲನೇ ಹಂತದಲ್ಲಿ ತಾಯಂದಿರ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ನಂತರ ಈ ಎಲ್ಲ ಮಹತ್ವಗಳು ತಾಯಂದಿರಾದ ನಮಗೆ ಕೊಟ್ಟಿರುವಂತಹ ಹಿರಿಯರು ಕೊಟ್ಟಿರುವಂತಹ ಉನ್ನತ ಸ್ಥಾನಕ್ಕೆ ಈಗಿನ ತಾಯಂದಿರಾದ ನಾವು ಅರ್ಹರೇ ಎಂಬುದನ್ನ ಚಿಂತಿಸೋಣ. ಯತ್ರ ನಾರ್ಯಂತು ಪೂಜಂತೆ ರಮಂತೆ ತತ್ರ ದೇವತಾ ಯತ್ರ ತಾಸ್ತುತಾ ನೈಹಿ ಪೂಜ್ಯಂತೆ ಸರ್ವತತ್ರ ಬಲಕ್ರಿಯ ಎಂದು ಮನುಸ್ಥಿತಿಯಲ್ಲಿ ಹೇಳಿದ್ದಾರೆ. ಎಲ್ಲಿ ಸ್ತ್ರೀಯು ಪೂಜನೀಯಳಾಗುತ್ತಾಳೋ, ಎಲ್ಲಿ ಸ್ತ್ರೀಯು ಗೌರವಿಸಲ್ಪಡುತ್ತಾಳೋ ಅಲ್ಲಿ ದೇವರು ನೆಲೆಸುತ್ತಾನೆ ಎಂದು. ಅಂದರೆ ಹಿಂದಿನ ಕಾಲದಿಂದಲೂ ಭಾರತೀಯರ ಪರಂಪರೆಯಲ್ಲಿ ಹೆಣ್ಣಿಗೆ ಒಂದು ಮಹತ್ತರವಾದ ಸ್ಥಾನವಿದೆ. ಮಹಾರಾಜರ ಆಸ್ಥಾನದಲ್ಲಿ ಮಹಾರಾಣಿಯಾಗಲಿ, ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಕಿತ್ತೂರು ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಲಿ ಅವರದ್ದೇ ಆದ ಸ್ಥಾನವನ್ನು ಅವರು ಉಳಿಸಿಕೊಂಡಿದ್ದಾರೆ. ರಾಮಕೃಷ್ಣ ಪರಮಹಂಸರ ಬೆನ್ನೆಲುಬಾಗಿ ನಿಂತ ಶಾರದಾ ದೇವಿ, ವಚನಕಾರಳಾದ ಅಕ್ಕಮಹಾದೇವಿ, ಅತ್ತಿಮಬ್ಬೆ, ಹೀಗೆ ಹಲವಾರು ಸಮಾಜ ಸುಧಾರಕಿಯರು ನಮ್ಮ ಭಾರತದಲ್ಲಿ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕಾಲದಲ್ಲೂ ಹೆಣ್ಣು ಯಾವುದಕ್ಕೂ ಹಿಂದೆ ಹೆಜ್ಜೆ ಇಟ್ಟವಳಲ್ಲ. ಕೃಷಿ ಕ್ಷೇತ್ರದಲ್ಲೂ ಸಹ ಹೆಣ್ಣಿಗೆ ಅಗ್ರಸ್ಥಾನವಿದೆ. ಹೆಣ್ಣಿನ ಕೈ ಕೆಲಸವಿಲ್ಲದೆ ರೈತ ಒಬ್ಬನೇ ಏನನ್ನೂ ಸಾಧಿಸಲಾರ. ಬೆಳೆ ಬಿತ್ತುವ ಮುಂಚೆಗಿಂತಲೂ ಕೊನೆಯ ಶುದ್ಧೀಕರಣದ ಕೆಲಸದ ತನಕ ಹೆಣ್ಣಿನ ಕೆಲಸ ಇದ್ದೇ ಇರುತ್ತದೆ. ದುಡಿಯುವ ರೈತನಿಗೆ ತಾಯಿಯ, ಹೆಂಡತಿಯ ಅಥವಾ ಮಗಳ ಸಹಕಾರ ಬೇಕೇ ಬೇಕು. ಎಂತಹ ಯಂತ್ರೋಪಕರಣಗಳು ಇದ್ದರೂ ಸಹ
ಹೆಣ್ಣಿನ ಆಸರೆ ಪ್ರತಿಯೊಂದು ಕೆಲಸವೂ ಬಯಸುತ್ತದೆ. ಹಿಂದಿನ ಕಾಲದಿಂದಲೂ ತನ್ನತನವನ್ನು ಬೆಳೆಸಿಕೊಂಡು ಬಂದವಳು ಹೆಣ್ಣು. ನಾನು ಸ್ತ್ರೀ ಎಂದು ಅಹಂನಿಂದ ಹೇಳಿಕೊಳ್ಳಬೇಕಾದ ದೇಶ ನಮ್ಮದು. ನಾರಿಯನ್ನು ಶಕ್ತಿ ಸ್ವರೂಪಿಣಿಯನ್ನಾಗಿ ಮೆರೆಸಿದ ದೇಶ ನಮ್ಮದು. ಸ್ತ್ರೀಯನ್ನು ಕೇವಲ ದೈಹಿಕ ಆಕರ್ಷಣೆಯ ವಸ್ತುವನ್ನಾಗಿ ನೋಡುತ್ತಿರಲಿಲ್ಲ, ದೈವಿಕ ಭಾವನೆಯಿಂದ ನೋಡುವ ಭಾರತ ನಮ್ಮದು. ಪ್ರಕೃತಿದತ್ತವಾದ ಮೂರು ಗುಣಗಳನ್ನು ಸ್ತ್ರೀಯು ಹೊಂದಿರುತ್ತಾಳೆ. ಅದು ಯಾವುದೆಂದರೆ ಕರ್ತೃತ್ವ, ನೇತೃತ್ವ ಮತ್ತು ಮಾತೃತ್ವ. ಕರ್ತೃತ್ವ ಎಂದರೆ ಕ್ರಿಯಾಶಕ್ತಿ. ಒಬ್ಬ ಸ್ತ್ರೀಯು ತನ್ನ ಬುದ್ಧಿಶಕ್ತಿಯಿಂದಲೂ, ದೇಹ ಶ್ರಮದಿಂದಲೂ, ಮನಸ್ಸಿನ ಸಹನೆ ತಾಳ್ಮೆಯಿಂದಲೂ ಎಷ್ಟು ಚೆನ್ನಾಗಿ ತನ್ನ ಸಂಸಾರವನ್ನು ನಡೆಸುತ್ತಾಳೋ ಆ ಸಂಸಾರ ಅಷ್ಟು ಚೆನ್ನಾಗಿ ನಡೆಯುತ್ತದೆ. ಮತ್ತು ಇವಳನ್ನು ನೆಚ್ಚಿಕೊಂಡ ಆ ಸಂಸಾರವು ಚಟುವಟಿಕೆಯಿಂದ ಇರುತ್ತದೆ. ತಾಯಿಯಾದವಳು ಸೋಮಾರಿಯಾಗಿ ಇದ್ದರೆ ಎಲ್ಲ ಮನೆಯ ಸದಸ್ಯರು ಸೋಮಾರಿಗಳಾಗಿ ಕಾಲ ಕಳೆಯುತ್ತಾರೆ. ನೇತೃತ್ವ ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಯಾವುದೇ ಕೆಲಸವಾಗಲಿ ತನ್ನ ಕೆಲಸ, ತನ್ನ ಮನೆಯ ಕೆಲಸವೆಂದು ಮಾಡುವ ಚತುರತೆ ಹೆಣ್ಣಿಗೆ ಸಹಜವಾಗಿ ಬಂದಿರುತ್ತದೆ. ಸಮಾರಂಭಗಳಲ್ಲಾಗಲಿ, ತಮ್ಮ ಮನೆಯ ಹಬ್ಬ ಹರಿದಿನಗಳಲ್ಲಾಗಲಿ ಚಟುವಟಿಕೆಯಿಂದ, ಯುಕ್ತಿಯಿಂದ, ಪ್ರೀತಿಯಿಂದ ಕಾರ್ಯನಿರ್ವಹಿಸುತ್ತಾಳೆ. ಮಾತೃತ್ವ ಎಂದರೆ ಮಕ್ಕಳಿಗೆ ಕೇವಲ ಜನ್ಮ ಕೊಟ್ಟರೆ ಬರುವ ಮಾತೃತ್ವ ಬಯಾಲಜಿಕಲ್ ಫ್ಯಾಕ್ಟ್ ಆಗುತ್ತದೆ. ಆದರೆ ಆ ಮಕ್ಕಳನ್ನು ದೇಶದ ಸತ್ಪ್ರಜೆಗಳನ್ನಾಗಿ ಮಾಡಿ ಗೌರವದಿಂದ ಬಾಳಲು ಕಲಿಸಿದರೆ ಆಗಲೇ ಅವಳು ನಿಜವಾದ ತಾಯಿಯಾಗುತ್ತಾಳೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಮಸ್ಥಿತ ಎನ್ನುವಂತೆ, ಹೆಣ್ಣು ಮಗು ಹುಟ್ಟಿದಾಗಿನಿಂದ ಅವಳಿಗೆ ತಾಯಿಯಾಗುವ ಅರ್ಹತೆ ಬಂದಿರುತ್ತದೆ. ಪರೀಕ್ಷಿಸಬೇಕೆಂದರೆ ಒಂದು ಹೆಣ್ಣು ಮಗುವಿಗೆ ಒಂದು ಚಿಕ್ಕ ಬೊಂಬೆಯನ್ನು ಕೊಟ್ಟರೂ ಸಹ ಆ ಮಗು ಆ ಬೊಂಬೆಯನ್ನು ತಾಯಿಯಂತೆ ಲಾಲಿಸಿ ಪೋಷಿಸುತ್ತಾಳೆ. ನಮ್ಮ ಸ್ವಾಮೀಜಿಯವರು, ವೇದಾದ್ರಿ ಮಹರ್ಷಿಯರು ಸ್ತ್ರೀಯರನ್ನು ಪೂಜನೀಯ ಭಾವದಿಂದ ನೋಡುತ್ತಿದ್ದರು. ಮಹರ್ಷಿಗಳನ್ನು ಸ್ವತಃ ನೋಡಿದವರಿಗೆ ಖಂಡಿತ ತಿಳಿಯುತ್ತದೆ. ಅವರು ನಮಗೆ ಪಾಠ ಮಾಡುತ್ತಿದ್ದ ರೀತಿ, ಅವರ ಸಂಯಮ, ತಾಳ್ಮೆ, ಮಾತಿನ ವೈಖರಿ, ಮುಖದ ಭಾವನೆಗಳು ಎಷ್ಟು ಪ್ರೀತಿ ಕರುಣೆಯಿಂದ ಇರುತ್ತಿತ್ತು ಎಂದು. ಅವರು ತಮಿಳು ಭಾಷೆಯಲ್ಲಿ ಮಾತನಾಡುತ್ತಿದ್ದರೂ ಸಹ ಅವರ ಮುಖ ಭಾವಗಳಿಂದ ನಮ್ಮ ಭಾಷೆಯಲ್ಲೇ ಮಾತನಾಡುತ್ತಿದ್ದರೆ ಎಂದು ಅನಿಸುತ್ತಿತ್ತು. ಸರ್ಟಿಫಿಕೇಟ್ ಕೊಡುವಾಗಲೂ ಸಹ ಬೇರೆಯವರು ಹೆಸರನ್ನು ಓದಿದರೂ ಸಹ ಮತ್ತೊಮ್ಮೆ ಎಲ್ಲರ ಹೆಸರನ್ನು ಓದಿ ಹೇಳಿ ಕೊಡುತ್ತಿದ್ದರು. ಕೊನೆಯದಾಗಿ ಹೇಳುತ್ತಿದ್ದರು, ನಿಮ್ಮೆಲ್ಲ ಹೆಸರನ್ನು ಓದಿ ನನಗೆ ಲಲಿತ ಸಹಸ್ರನಾಮ ಓದಿದಷ್ಟು ಆನಂದವಾಯಿತು ಎನ್ನುತ್ತಿದ್ದರು. ಸ್ನೇಹಿತರೆ, ಇದರಲ್ಲೇ ತಿಳಿಯುತ್ತದೆ ಅಲ್ಲವೇ ಮಹರ್ಷಿಗಳು ಸ್ತ್ರೀಯರನ್ನು ಎಷ್ಟು ಗೌರವಿಸುತ್ತಿದ್ದರು ಎಂದು. ಆದುದರಿಂದಲೇ ವೇದಾದ್ರಿಯಂನ 14 ತತ್ವಗಳಲ್ಲಿ ಸ್ತ್ರೀಯರನ್ನು ಗೌರವದಿಂದ ಕಾಣುವ ಅಂಶವನ್ನು ಎತ್ತಿ ಹಿಡಿದಿದ್ದಾರೆ. ಧ್ಯಾನ ತೆಗೆದುಕೊಂಡ ಪ್ರತಿಯೊಬ್ಬ ಮಾತೆಗೂ ಅವರಲ್ಲಿ ಆತ್ಮಸ್ಥೈರ್ಯ ತುಂಬಲು ಪ್ರಯತ್ನಿಸುತ್ತಿದ್ದರು. ನೀವು ಎಲ್ಲಾ ಧ್ಯಾನಗಳನ್ನು ಕಲಿತು ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಮನೆಯವರನ್ನು ಕರೆಯುತ್ತನ್ನಿ ಎಂದು ನುಡಿಯುತ್ತಿದ್ದರು. ಬಾಳ ಸಂಗಾತಿಯೊಂದಿಗೆ ಬಂದು ಇಬ್ಬರು ಒಟ್ಟಿಗೆ ಕಲಿತರೆ ನಿಮ್ಮ ಮನೆ ನಂದನವನವಾಗುತ್ತದೆ ಎಂದು ಹೇಳುತ್ತಿದ್ದರು. ಅವರ ಅರ್ಧಾಂಗಿಯಾದ ಲೋಗಂಬಾಳ್ ಅವರ ಹುಟ್ಟಿದ ಹಬ್ಬವನ್ನು ತಮ್ಮ ಮನೆಯ ಕಾರ್ಯಕ್ರಮ ಎಂದು ಭಾವಿಸಲಿಲ್ಲ. ಇದು ಎಲ್ಲಾ ತಾಯಂದಿರಿಗೂ ಹರಸುವಂತಾಗಬೇಕು ಎಂದು ಆ ದಿನವನ್ನು ಪತ್ನಿಯರ ಪ್ರಶಂಸೆಯ ದಿನ ಎಂದು ಆಚರಿಸುವಂತೆ ಜಾರಿಗೆ ತಂದರು. ಎಲ್ಲ ಪುರುಷರು ತಮ್ಮ ಹೆಂಡತಿಯನ್ನು ಅವಳ ತ್ಯಾಗದ ಬಗ್ಗೆ ಹೊಗಳಿ ಆಡುವ ದಿನವನ್ನಾಗಿ ಮಾಡಿದರು. ಶಕ್ತಿ ದೇವತೆ ಹೆಣ್ಣು ಎಂದು ಭಾವಿಸುತ್ತಿದ್ದರು. ಫಾದರ್ಸ್ ಡೇ, ಮದರ್ಸ್ ಡೇ, ಚಿಲ್ಡ್ರನ್ಸ್ ಡೇ ಎಂದು ನಾವು ಕೇಳಿದ್ದೇವಲ್ಲವೇ, ಅದೇ ರೀತಿ ವೈಫ್ ಡೇ ಎಂದು ಮಾಡಿ ಪರಿಚಯಿಸಿದ ಒಂದು ಹೆಗ್ಗಳಿಕೆ ನಮ್ಮ ಸ್ವಾಮೀಜಿಯವರದು. ಕುಂಡಲಿನ ಶಕ್ತಿಯನ್ನು ಹೆಣ್ಣು ಮಕ್ಕಳಿಗೆ ಯಾರೂ ಜಾಗೃತಗೊಳಿಸುತ್ತಿರಲಿಲ್ಲ. ಆದರೆ ಮಹರ್ಷಿಗಳು ಏಕೆ ಸಾಧ್ಯವಿಲ್ಲ ಎಂದು ತಿಳಿ ಹೇಳುತ್ತಾ ಧ್ಯಾನವನ್ನು ಕೊಟ್ಟು ಅದರಲ್ಲಿ ಸಹ ವಿಜಯಿಗಳಾದರು. ಏಕೆಂದರೆ ಹೆಣ್ಣು ಸಂಸಾರದ ಕಣ್ಣು, ಆಕೆಯೇ ಸಂಸಾರದ ಜವಾಬ್ದಾರಿಯನ್ನು ಹೊರುವವಳು. ತಾನು ಆರೋಗ್ಯದಿಂದ ಇದ್ದರೆ ಮಾತ್ರ ಸಂಸಾರದ ಸಂಬಂಧಗಳು ಗಟ್ಟಿಯಾಗಿ ಕಾಪಾಡಬಹುದೆಂದು ಉದ್ದೇಶಿಸಿ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿದರು ಮತ್ತು ಈ ಕಲೆಯನ್ನು ಇತರರಿಗೂ ಬೋಧಿಸಿದರು, ಶಾಂತಿ ಧ್ಯಾನವನ್ನು ನೀಡಿದರು. ಇದು ವೇದಾದ್ರಿ ಮಹರ್ಷಿಯವರ ಅತ್ಯುತ್ತಮ ಹೆಮ್ಮೆಯ ಸಾಧನೆ ಎಂದು ನಾವು ಹೇಳಬಹುದು. ಪ್ರತಿಯೊಬ್ಬ ಹೆಣ್ಣಿಗೂ ತನ್ನ ಸಂಸಾರ ಎಲ್ಲರೂ ಮೆಚ್ಚುವ
ತೀರಬೇಕು ಎನ್ನುವ ಆಸೆ. ಆಸೆಗಳಲ್ಲಿ ಮುಖ್ಯವಾಗಿ ಹೆಣ್ಣಿನ ಆಸೆ, ಹೊನ್ನಿನ ಆಸೆ ಮತ್ತು ಮಣ್ಣಿನ ಆಸೆ. ವಚನಕಾರರ ಪ್ರಕಾರ ಹೆಣ್ಣು ಮಾಯೆ ಎಂಬುವರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬುವರು ಮಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬುವರು ಹೊನ್ನು ಮಾಯೆಯಲ್ಲ. ಮನದ ಆಸೆಯೇ ಮಾಯೆ ಕಾಣ ಎಂದು ಹೇಳಿದ್ದಾರೆ. ಆದರೆ ಸ್ವಾಮೀಜಿಯವರು ಬದಲಾಯಿಸುವುದೇಕೆ ಈ ಮೂರು ಆಸೆಗಳನ್ನು, ಮತಿಯಿಂದಲೇ ಗೆಲ್ಲೋಣ ಎಂದಿದ್ದಾರೆ. ಹೆಣ್ಣಿನಿಂದಲೇ ಜನ್ಮ ಪಡೆದು ಹೊನ್ನಿನ ಸಹಾಯದಿಂದ ಬದುಕಿ ಮಣ್ಣಿನ ಮೇಲೆ ಬಾಳುತ್ತಿರುವೆವು ನಾವು ಎಂದು ಮಹರ್ಷಿಗಳು ಹೇಳಿದ್ದಾರೆ. ಹೆಣ್ಣಿಗೆ ಗೌರವ ಮತ್ತು ರಕ್ಷಣೆ ಕೊಡುವುದು ನಮ್ಮ ಜವಾಬ್ದಾರಿಯೂ ಎಂದು ಹೇಳಿದ್ದಾರೆ. ತಾಯಿಯಾಗಿ ಸಲಹೋಳು ಹೆಣ್ಣು, ಅಕ್ಕನಾಗಿ ಸರಿತಪ್ಪು ತಿದ್ದುವಳು ಹೆಣ್ಣು, ತಂಗಿಯಾಗಿ ಕರುಣೆ ತೋರುವವಳು ಹೆಣ್ಣು, ಹೆಂಡತಿಯಾಗಿ ಮನೆ ಬೆಳಗುವವಳು ಹೆಣ್ಣು, ಪ್ರೇಮಮಯಿ ತ್ಯಾಗಮಯಿ ಹೆಣ್ಣು. ಹೆಣ್ಣು ಪುರುಷನ ಬಾಳಿನ ಕಣ್ಣು ಎಂದು ಎಲ್ಲರೂ ಹಾಡಿ ಹೊಗಳಿದ್ದಾರೆ. ತಾಯಿ ಮತ್ತು ಹೆಂಡತಿ ಪ್ರತಿಯೊಬ್ಬ ಪುರುಷನ ಜೀವನದಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸುತ್ತಾಳೆ. ತಾಯಿ ತನ್ನನ್ನು ಪ್ರಪಂಚಕ್ಕೆ ತಂದವಳು, ಹೆಂಡತಿ ಪ್ರಪಂಚವೇ ನೀನೇ ಎಂದು ಎಲ್ಲರನ್ನೂ ತೊರೆದು ಬಂದವಳು. ಆದ್ದರಿಂದ ಅವರವರ ಪಾತ್ರಕ್ಕೆ ತನ್ನದೇ ಆದ ಮೌಲ್ಯಗಳು ಇರುತ್ತವೆ. ಪತಿ ಪತ್ನಿಯನ್ನು ಗೌರವದಿಂದ ಕಾಣಬೇಕು, ಪತ್ನಿಯು ಸಹ ಪತಿಯನ್ನು ಅದೇ ರೀತಿ ಗೌರವದಿಂದ ಕಾಣಬೇಕು. ಶಕ್ತಿ ಸ್ವರೂಪಿಣಿ ಸ್ತ್ರೀ, ಸಹನೆ ತಾಳ್ಮೆಯ ಮತ್ತೊಂದು ಹೆಸರು ಸ್ತ್ರೀ. ಹುಟ್ಟಿದಾಗಿನಿಂದ ತಂದೆ ತಾಯಿ ಪ್ರೀತಿ ಬಯಸುವವಳು ಹೆಣ್ಣು. ಅಣ್ಣ ತಮ್ಮಂದಿರ ಪ್ರೀತಿ ಹಂಚಿಕೊಂಡು ಬೆಳೆದು ದೊಡ್ಡವಳಾದ ಮೇಲೆ ತನ್ನ ತ್ಯಾಗ ಪ್ರೀತಿಯನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳಬೇಕಾದವಳು ಹೆಣ್ಣು. ಎಲ್ಲ ಹುಟ್ಟಿ ಇಲ್ಲಿ ಬೆಳೆದು ಹೆಣ್ಣು ತನ್ನ ಹೆಸರು ಮತ್ತು ಮನೆತನವನ್ನು ಬದಲಾಯಿಸಿಕೊಂಡು ಬೆಳೆಯುವವಳು ಹೆಣ್ಣು. ಪ್ರತಿಯೊಬ್ಬ ಹೆಣ್ಣಿಗೂ ಪ್ರಕೃತಿ ದತ್ತವಾಗಿ ಮೂರು ಗುಣಗಳು ಇರುತ್ತವೆ: ತಮೋ ಗುಣ, ರಜೋಗುಣ ಮತ್ತು ಸತ್ವಗುಣ. ಪ್ರಕೃತಿಯಲ್ಲಿ ವ್ಯತ್ಯಾಸ ಆದಂತೆ ಹೆಣ್ಣಿನಲ್ಲೂ ಸಹ ವ್ಯತ್ಯಾಸಗಳು ಆಗುತ್ತದೆ. ಹಾಗೆಯೇ ಶಂಕರಾಚಾರ್ಯರ ಪ್ರಕಾರ ಮೂರು ಆಸೆಗಳು ಪ್ರತಿಯೊಂದು ಹೆಣ್ಣಿಗೂ ಸಹಜವಾಗಿ ಬಂದಿರುತ್ತವೆ. ಅದು ವಿತ್ತೇಷಣ, ಲೋಕೇಶಣ ಮತ್ತು ಪುತ್ರೇಷಣ. ವಿತ್ತೇಷಣ ಅಂದರೆ ಹಣದ ಗಳಿಕೆ. ಹಣ ಜೀವನಕ್ಕೆ ಅತಿ ಮುಖ್ಯ. ತನ್ನ ಸಂಸಾರ ಚೆನ್ನಾಗಿರಬೇಕು, ನಾವು ಚೆನ್ನಾಗಿ ಬಾಳಬೇಕೆಂಬ ಆಸೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಇರುತ್ತದೆ. ತನ್ನ ಮನೆಯ ಖರ್ಚನ್ನು ನಿಭಾಯಿಸಲು ಹಣ ಬೇಕೇ ಬೇಕೆಂದು ಹಾತೊರೆಯುತ್ತಾಳೆ ಹೆಣ್ಣು. ಲೋಕೇಶನ ಅಂದರೆ ಗುರುತು, ಅಂದರೆ ತನ್ನ ಸಂಸಾರ ನಾಲ್ಕು ಮಂದಿ ಗುರುತಿಸುವಂತಿರಬೇಕು, ಎಲ್ಲರೂ ಮೆಚ್ಚಿ ಹೊಗಳುವಂತಿರಬೇಕು ಎನ್ನುವ ಆಸೆ ಇರುತ್ತದೆ. ಪುತ್ರೇಷಣ ಎಂದರೆ ಮಕ್ಕಳ ಮೇಲೆ ವ್ಯಾಮೋಹ, ಅವರನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕೆಂಬ ಆಸೆ. ತನ್ನ ಮನೆಯನ್ನು ಆದರ್ಶವಾಗಿ ಮಾಡುವ ಆಸೆ ಆಕೆಗೆ. ಸ್ತ್ರೀ ಎಂದರೆ ಗೌರವ, ಸ್ತ್ರೀ ಎಂದರೆ ಅಭಿಮಾನ, ಸ್ತ್ರೀ ಎಂದರೆ ಮಾತೃತ್ವ, ವಾತ್ಸಲ್ಯ, ಸಂಪದ, ಸ್ತ್ರೀ ಎಂದರೆ ಸಮಸ್ತ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಮಾತೆ, ಗೋಮಾತೆ, ಭೂಮಾತೆ ಎಂದು ಮೂರು ರೂಪದಲ್ಲಿ ತಾಯಿ ಇರುತ್ತಾಳೆ. ಹೃದಯ ವಿಶಾಲವಾದ ಹಾಗೆ ತಾಯಿ ಜಗನ್ಮಾತೆಯಾಗುತ್ತಾಳೆ. ಇಂತಹ ಸಂಪತ್ ಭರಿತ ಗುಣಗಳನ್ನು ಹೊಂದಿರುವ ಹೆಣ್ಣು ಈಗ ಈ ಕಾಲದಲ್ಲಿ ತುಂಬಾ ಕಷ್ಟಪಡುತ್ತಿದ್ದಾಳಲ್ಲವೇ, ಅದಕ್ಕೆ ಯಾರು ಕಾರಣ? ಎಲ್ಲಿ ನೋಡಿದರೂ ಹೆಣ್ಣಿಗೆ ಅತ್ಯಾಚಾರ, ಕಿರುಕುಳ, ಅಪ್ರಾಪ್ತ ವಯಸ್ಕ ಯುವತಿಯ ಮೇಲೆ ಅತ್ಯಾಚಾರ, ಕೆಲಸದಿಂದ ವಾಪಸ್ ಬರುತ್ತಿದ್ದ ಮಹಿಳೆಗೆ ರಕ್ಷಣೆ ಇಲ್ಲ. ತಾಯಿ 9 ತಿಂಗಳು ಹೆತ್ತು ಹೊತ್ತ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಡುವಂತಹ ಮಕ್ಕಳು, ಮತ್ತು ಅಗ್ನಿ ಸಾಕ್ಷಿಯಾಗಿ ಮದುವೆಯಾದ ಹೆಂಡತಿಯನ್ನು ವಿಚ್ಛೇದನೆ ಮಾಡುವಂತಹ ಪರಿಸ್ಥಿತಿ, ಲವ್ ಮ್ಯಾರೇಜ್ ಅಂತ ಹೇಳ್ಕೊಂಡು ಮೋಸ ಮಾಡುವಂತಹ ಪರಿಸ್ಥಿತಿ, ಇದಕ್ಕೆಲ್ಲ ನಾವು ಯಾರು ಕಾರಣ? ಇದಕ್ಕೆಲ್ಲ ಈಗ ಇಂಥ ಅನಾಹುತಗಳಿಗೆ ಏನು ಜವಾಬ್ದಾರಿ, ಯಾರು ಜವಾಬ್ದಾರಿ, ಎಲ್ಲಿ ತಪ್ಪಾಗ್ತಿದೆ, ನಾವು ತಾಯಂದಿರು ಏನ್ ಮಾಡ್ತಾ ಇದ್ದೀವಿ ಏನು ಅಂತ ಯೋಚಿಸೋಣ. ಈಗ ಬೇರೆಯವ್ರ ಮನೆಯಲ್ಲಿ ಇದು ನಡೆದಿದ್ರೆ ಅದು ನಮ್ಮದಲ್ಲ ಅಂತ ನಾವು ಸುಮ್ಮನೆ ಇರುವಂತ ಅಂಶ ಅಲ್ಲ. ಯಾಕೆಂದ್ರೆ ಈಗಿನ ತಾಯಂದಿರಾದ ನಾವು ನಮ್ಮ ಮಕ್ಕಳನ್ನು ಸರಿಯಾದ ಕ್ರಮದಲ್ಲಿ ಬೆಳೆಸಿದಾಗ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಮಕ್ಕಳನ್ನ ಸಮಾಜಕ್ಕೆ ಕೊಡಬಹುದು ಎನ್ನುವುದು ನಮ್ಮ ಉದ್ದೇಶ. ಹಾಗಾದ್ರೆ ತಪ್ಪು ಎಲ್ಲಿ ನಡೀತಾ ಇದ್ದಾರೆ? ನಾವು ಮಕ್ಕಳನ್ನು ಬೆಳೆಸುತ್ತಿರುವ ರೀತಿಯಲ್ಲಿ ತಪ್ಪಾಗ್ತಿದೆಯಾ? ಅವರ ರೀತಿ ನೀತಿ ಆಚಾರಗಳಲ್ಲಿ ತಪ್ಪಾಗ್ತಿದೆಯಾ? ಸಮಾಜದಲ್ಲಿನ ಸನ್ನಿವೇಶ ಸಂದರ್ಭಗಳಲ್ಲಿ ತಪ್ಪಾಗ್ತಿದೆಯಾ? ಅಥವಾ ನಮ್ಮ ಮಕ್ಕಳು ಧರಿಸುವ ಉಡುಪುಗಳಲ್ಲಿ ಕೆಟ್ಟ ಪ್ರಚೋದನೆ ಮೂಡುವಂತಹದೇನಾದರೂ ಆಗಿದೆಯಾ? ಅಥವಾ ಅವರು ಮಾತನಾಡುವ ಮಾತುಗಳಲ್ಲಿ ಒಳ್ಳೆತನ ಇಲ್ಲವಾ? ಅಥವಾ ಮೀಡಿಯಾಗಳಾದ ಟಿವಿ, ಮೊಬೈಲ್ನಿಂದ ಹಾಳಾಗ್ತಿದ್ದಾರಾ? ಎಲ್ಲಿ ತಪ್ಪಾಗುತ್ತಿದೆ ಎನ್ನುವುದನ್ನು ನಾವು ಅರಿಯಬೇಕು ಸ್ನೇಹಿತರೆ.
ವಯಸ್ಸಾದ ತಂದೆ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಡ್ತಾರೆ. ಅದೇ ತರ ಮಗ ಬಿಡದೇ ಆಗಿದ್ರೆ ಮದುವೆ ಮುಂಚೆನೆ ಬಿಡ್ಬೋದಾಗಿತ್ತಲ್ಲ, ಮದುವೆ ಆದ್ಮೇಲೆ ತನ್ನ ತಾಯಿಯನ್ನು ತಗೊಂಡೋಗಿ ಬಿಡ್ತಾನಲ್ಲ, ಇದಕ್ಕೆ ಯಾರು ಕಾರಣ? ನಾವು ಹೆಣ್ಮಕ್ಕಳಾದ ನಾವೇ ಕಾರಣ ಅಲ್ಲವೇ? ಯಾಕೆ ಈಗೆಲ್ಲ ಪರಿಸ್ಥಿತಿಗಳಾಗ್ತಾ ಇದೆ? ನಾವೆಲ್ಲಿ ಎಡುತ್ತಾ ಇದ್ದೀವಿ, ಏನ್ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡೋಣ ಸ್ನೇಹಿತರೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂತ ದೊಡ್ಡವರೆಲ್ಲ ನಮ್ಮನ್ನ ತಾಯಿಯಂದ್ರನ್ನ ಹೊಗಳಿ ಹಾಡಿದ್ದಾರೆ. ಇಂತಹ ಹೊಗಳಿಕೆಗೆ ನಾವು ಅರ್ಹರ ಅಂತ ನಮ್ಮ ಹೃದಯ ಮುಟ್ಕೊಂಡು ನಾವೇ ಕೇಳ್ಕೊಳ್ಳೋಣ, ಇದು ನೀ ಸತ್ಯನಾ, ನಾವು ಈ ತರ ಮಾಡ್ತಾ ಇದೀವ ಎಲ್ಲ ಕೆಲಸಗಳನ್ನ, ನಾವು ಆತರ ಎಲ್ಲಾನು ನೋಡ್ಕೊಳ್ತಿದೀವ ಅಂತ ನಾವೇ ಯೋಚನೆ ಮಾಡೋಣ ಸ್ನೇಹಿತರೆ. ಇದನ್ನೆಲ್ಲ ಒಂದು ನಾವು ಒಂದು ದಾರಿಗೆ ತರಬೇಕು, ಸರಿ ಮಾಡ್ಬೇಕು ಅನ್ನೋದಾದ್ರೆ ನಾವೆಲ್ಲ ತಾಯಂದಿರು, ಈಗಿನ ಜನರೇಷನ್ ಅಲ್ಲಿ ಇರ್ತಕ್ಕಂಥ ನಾವು ತಾಯಂದಿರು ಒಂದು ಪಣ ತೊಟ್ಟು ನಮ್ಮ ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸಿದಾಗ ಮಕ್ಕಳು ಅವರ ಮಕ್ಕಳಿಗೆ ಮುಂದೆ ಒಳ್ಳೆಯ ಸಂಸ್ಕಾರವನ್ನು ಹೇಳಿಕೊಟ್ಟು ಸಮಾಜಕ್ಕೆ ಒಳ್ಳೆಯದನ್ನ ಮಾಡ್ಬೋದು. ಮೊದಲನೇದಾಗಿ ತಾಯಂದ್ರೆ ನಾವು ವಿವಾಹವೆಂಬ ವಿನೋದ ಸ್ಥಿತಿಯಿಂದ ಈಗ ನಾವು ತಂದೆ ತಾಯಿ ಎಂಬ ಜವಾಬ್ದಾರಿಯುತವಾದ ಸ್ಥಾನಕ್ಕೆ ಬಂದಿದ್ದೇವೆ ಎಂಬ ಅರಿವು ನಮಗೆ ಇರಬೇಕು. ತಂದೆ ತಾಯಿ ಎಂಬ ಒಂದು ಪೋಸ್ಟ್ ತೆಗೆದುಕೊಂಡ ಮೇಲೆ ಅದನ್ನು ಚೆನ್ನಾಗಿ ನಿರ್ವಹಿಸಬೇಕು. ಮಗು ಹುಟ್ಟಿದ ತಕ್ಷಣ ಮೊದಲು ಅದಕ್ಕೆ ಬೇಕಾಗಿರುವುದು ಸ್ಪರ್ಶ. ಹಿಂದಿನ ಕಾಲದಲ್ಲಿ ಮಗು ಹುಟ್ಟಿದ ತಕ್ಷಣ ಕರುಳನ್ನು ಭೇದಿಸಿ ತಾಯಿಯ ಎದೆ ಮೇಲೆ ಮಗುವನ್ನು ಮಲಗಿಸುತ್ತಿದ್ದರು. ಆಗಲೇ ತಾಯಿಗೂ ಮಗುವಿಗೂ ಒಂದು ರೀತಿಯ ಸಂಬಂಧ ಬೆಸೆಯುತ್ತಿತ್ತು, ವಾತ್ಸಲ್ಯಗಳ ಕೊಂಡಿ ಬೆಸೆಯುತ್ತಿತ್ತು. ಆದರೆ ಈಗ ಹುಟ್ಟಿದಾಗಿನಿಂದ ಆ ಮಗು ನರ್ಸ್ ಕೈಯಲ್ಲಿ ಇರುತ್ತದೆ. ಅದನ್ನ ಕ್ಲೀನ್ ಮಾಡಿ ಪೂರ್ತಿ ಬಟ್ಟೆಯಿಂದ ಒರೆಸಿ ಆಸ್ಪತ್ರೆಯವರ ಬಟ್ಟೆಯಲ್ಲಿ ರ್ಯಾಪ್ ಮಾಡಿ ಆಮೇಲೆ ತೊಟ್ಟಲಲ್ಲಿ ಮಲಗಿಸಿದ ಮೇಲೆ ಅದನ್ನ ಅವ್ರ ತಾಯಿ ನೋಡ್ತಾಳೆ. ಮೊದಲು ಅಜ್ಜಿ ತಾತನ ಸ್ಪರ್ಶ ಮಗುವಿಗೆ ಸಿಗ್ಬೇಕು ಅಂತ ಅಜ್ಜನ ಪಂಚೆ ಅಜ್ಜಿಯ ಹತ್ತಿಯ ಸೀರೆಯಲ್ಲಿ ಮಗುವನ್ನು ಮಲಗಿಸುತ್ತಿದ್ದರು. ಇದರಲ್ಲಿ ಮಗುವಿಗೆ ಸಂಸಾರದ ಸ್ಪರ್ಶ ಸಿಗುತ್ತದೆ ಎನ್ನುವ ಒಂದು ನಂಬಿಕೆ ಹಿಂದಿನ ಕಾಲದವರಿಗೆ ಇತ್ತು. ಆದರೆ ಈಗ ಅದನ್ನು ನಾವು ಯಾರು ಮಾಡುತ್ತಿಲ್ಲ, ಮಾಡುವುದೂ ಇಲ್ಲ, ಯಾರು ಇಷ್ಟಪಡುವುದೂ ಇಲ್ಲ. ಹುಟ್ಟಿದ ಮಗುವಿಗೆ ಮುಖ್ಯವಾಗಿ ಎದೆ ಹಾಲು ಆರೋಗ್ಯಕ್ಕೆ ಒಳ್ಳೆಯದು. ಕೆಲವು ಮಹಿಳೆಯರಿಗೆ ಹಾಲು ಕುಡಿಸುವ ಭಾಗ್ಯವೇ ಇರುವುದಿಲ್ಲ, ಹಾಲು ಇರುವುದಿಲ್ಲ. ಕೆಲವು ಮಹಿಳೆಯರಿಗೆ ಹಾಲು ಇದ್ದರೂ ಸಹ ತಮ್ಮ ಅಂದ ಕೆಡುತ್ತದೆ ಎಂದು ಅವರು ಕೊಡುವುದಿಲ್ಲ. ಈಗಲೂ ಈ ಹಂತದಲ್ಲೂ ಕೂಡ ಮಕ್ಕಳು ಒಂದು ತಾಯಿಯ ಒಂದು ಪ್ರೀತಿಗೆ ವಂಚಿತರಾಗ್ತಾರೆ. ಮಕ್ಕಳು ಅಜ್ಜಿಯ ತಾತನ ಮನೆ ಮಾತನ್ನು ಕೇಳ್ಕೊಂತ ಅವರಿಗೆ ಒಂದು ಅವರೊಂದಿಗೆ ಆಟ ಆಡ್ತಾ ಅವರ ಕೈಯಿಂದ ಊಟ ಮಾಡ್ತಾ ಒಂದು ಕಾಲದಲ್ಲಿ ಬೆಳೀತಾ ಇದ್ರು. ಈಗ ಏನಾಗಿದೆ, ತಾಯಿಂದರು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಪ್ಲೇ ಹೋಮ್ಗೆ ಆಗ್ತಾರೆ, ಅಜ್ಜಿ ತಾತ ಬೇರೆ ಊರಲ್ಲಿ ಇರ್ಬೋದು ಅಥವಾ ವೃದ್ಧಾಶ್ರಮದಲ್ಲಿ ಇರ್ಬೋದು. ಪ್ಲೇ ಹೋಮ್ ಅಲ್ಲಿ ಏನಾಗುತ್ತೆ, ಶಿಕ್ಷಕಿಯೊಂದಿಗೆ ಮಕ್ಕಳ ಆಟ ಪಾಠ ಮತ್ತು ಅವ್ರ ಕೈಯಲ್ಲೇ ಊಟ. ತುಂಬಾ ಜನ ಮಕ್ಕಳಿದ್ದಾಗ ಅವ್ರು ಗಲಾಟೆ ಮಾಡ್ತಾರೆ ಅಂತ, ಅವಳು ಶಿಕ್ಷಕಿ ತಾನೆ, ಅವಳು ತಾಯಿನೇ, ಆದ್ರೆ ಎಷ್ಟು ಮಕ್ಕಳನ್ನ ಅಂತ ನೋಡ್ಕೊಂತಾಳೆ. ತನ್ನ ಕೈಲಿ ಆಗದೆ ಇದ್ದಾಗ ನಿದ್ದೆ ಬರುವಂತ ಒಂದು ಟಾನಿಕ್ ಅನ್ನ ಕೆಲವು ಕಡೆ ಮಾತ್ರ ಎಲ್ಲ ಕಡೆ ಎಲ್ಲ ಕೊಟ್ಬಿಟ್ಟು ಮಕ್ಕಳನ್ನ ಮಲಗಿಸ್ಬಿಡ್ತಾರಂತೆ. ಆಗ ಮಕ್ಕಳ ಅಭಿವೃದ್ಧಿ ಕುಂಠಿತವಾಗುತ್ತದೆ, ಅವರ ಬೆಳವಣಿಗೆಯೂ ಸಹ ಕುಂಠಿತವಾಗುತ್ತದೆ. ಅವರ ಕೈಯಲ್ಲಿ ಬೆಳೆದ ಮಕ್ಕಳು ಸಮಾಜಕ್ಕೆ ಏನು ತಾನೇ ಕೊಡಬಲ್ಲರು? ನಂತರ ತಾಯಂದ್ರೆ ಎಷ್ಟು ದಿನ ನಾವು ಪ್ರೀತಿಯಿಂದ ನಮ್ಮ ಮಕ್ಕಳ ಜೊತೆಗೆ ಪ್ರತಿದಿನ ಒಂದು ಗಂಟೆ ಎರಡು ಗಂಟೆ ಕಾಲ ಕಳಿತೀವಿ ಹೇಳಿ. ನಮ್ಗೆ ಕೆಲಸದ ಒತ್ತಡ, ಪ್ರತಿಯೊಬ್ಬ ಮಹಿಳೆಗೂ ಮನೆಯ ಕೆಲಸ ಮತ್ತು ಆಫೀಸ್ ಕೆಲಸದ ಟೆನ್ಷನ್ನು, ಸಂಪಾದನೆಗೆ ಆದ್ಯತೆ, ಹೀಗೆ ಮಕ್ಕಳ ಮೇಲೆ ಗಮನ ಹರಿಸೋದಕ್ಕಾಗೋದಿಲ್ಲ. ಮೊದಲಾದ್ರೆ ಅಜ್ಜಿ ತಾತ ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕಮ್ಮ ಅತ್ತೆ ಮಾವ ಎಲ್ಲ ಮನೆಯಲ್ಲಿ ಇರ್ತಿದ್ರು, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ರು. ಆಗ ಮಕ್ಕಳಿಗೆ ಒಂದು ಕುಟುಂಬದ ವಾತಾವರಣ, ಪ್ರೀತಿ ಪ್ರೇಮ ಎಲ್ಲ ಸಿಗ್ತಾ ಇತ್ತು. ಈಗ ತಾಯಿ ಒಬ್ಬಳೇ ಮನೆಯನ್ನು ನೋಡ್ಕೊಳ್ಳೋದ, ಮಕ್ಕಳನ್ನ ನೋಡ್ಕೊಳ್ಳೋದ, ಕೆಲ್ಸಕ್ಕೆ ಹೋಗೋದ, ಏನ್ ಮಾಡೋದು, ಅವಳಿಗೂ ಕೂಡ ಅದು ತೊಂದರೆನೇ ಆಗುತ್ತೆ. ಇದನ್ನೆಲ್ಲ ನಾವು ಹೇಗೆ ಸರಿ ಮಾಡೋದು? ತಾಯಿಯಂದ್ರಾದ ನಾವು ಏನ್ ಮಾಡ್ಬೇಕು? ಮಕ್ಕಳಿಗೆ ಒಂದ್ ಸ್ವಲ್ಪ ಬುದ್ಧಿ ಬಂದಾಗ ಅವರಿಗೆ ಒಳ್ಳೊಳ್ಳೆಯ ಪುಟ್ಟ ಪುಟ್ಟ ಕಥೆಗಳನ್ನು ಹೇಳ್ತಾ ಬೆಳೆಸ್ಬೇಕು. ಏನಂದ್ರೆ ಭಕ್ತ ಸಿರಿಯಾಳನ ಕತೆ ಆಗ್ಬೋದು, ಭಕ್ತ ಪ್ರಹ್ಲಾದನ ಕತೆ ಆಗ್ಬೋದು, ಮಾರ್ಕಂಡೆಯನ ಕತೆ ಆಗ್ಬೋದು, ಈ ತರ ಮಕ್ಕಳಿಗೆ ಕತೆಗಳನ್ನು ಹೇಳ್ಕೊಂತ ಅವರ ಒಂದು ಸಂಸ್ಕಾರವನ್ನ ಬೆಳೆಸ್ಬೇಕು. ಸ್ವಲ್ಪ ಮಕ್ಕಳು ದೊಡ್ಡವರಾದ್ಮೇಲೆ ಅವರಿಗೆ ಒಂದು ಬಸವಣ್ಣನ ವಚನಗಳು ಹೇಳೋದು ಅಥವಾ ಅನುಭವ ಮಂಟಪದ ಬಗ್ಗೆ ಹೇಳ್ಬೋದು,
ಇಲ್ಲ ಅಕ್ಕಮಹಾದೇವಿ ವಚನಗಳು ಹೇಳ್ಬೋದು, ನಮ್ಮ ಸರ್ವಜ್ಞನ ಪದಗಳು ಹೇಳ್ಬೋದು, ಹಾಡುಗಳು ಹೇಳ್ಬೋದು, ಈ ತರ ಎಲ್ಲ ಹೇಳ್ಕೊಂತ ಹೇಳ್ಕೊಂತ ಅವ್ರನ್ನ ಬೆಳೆಸ್ಬೇಕು. ಇನ್ನು ಸ್ವಲ್ಪ ಮಕ್ಕಳು ದೊಡ್ಡವರಾದ್ರೆ ಅವ್ರ ಮನಸ್ಸಲ್ಲಿ ದೇಶಭಕ್ತಿಯನ್ನ ಹುಟ್ಟಿಸ್ಬೇಕು. ವಿವೇಕಾನಂದರ ಒಂದು ಕಥೆಗಳನ್ನು ಹೇಳ್ಕೊಳ್ಳೋದು, ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳೋದು, ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಹೇಳೋದು, ಶಿವಾಜಿ ಮಹಾರಾಜರ ಬಗ್ಗೆ ಹೇಳೋದು, ಈ ತರ ಹೇಳ್ಕೊಂತ ಮಕ್ಕಳಲ್ಲಿ ಒಂದು ದೇಶ ಪ್ರೇಮ, ಒಟ್ಟಾಗಿ ಬಾಳುವಂತ ಪ್ರೀತಿ ಪ್ರೇಮವನ್ನ ಬೆಳೆಸ್ಬೇಕು. ನಿಮಗೆ ನಮ್ಮ ಮಕ್ಕಳು ಶ್ರೀಮಂತರಾಗ್ಬೇಕು ಅಂತ ಆಸೆ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಅವ್ರಿಗೆ ಒಳ್ಳೆ ದಾರಿಯಲ್ಲಿ ಸಂಪಾದಿಸಿ ಮುಂದೆ ಬಂದಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಥೆಯನ್ನು ಹೇಳಿ. ಯಾರು ಅದನ್ನ ತಡೆಯೋದಿಲ್ಲ. ನಮ್ಮ ಮಕ್ಕಳು ಬೆಳೀತಾ ಇರುವಾಗ ಅವ್ರನ್ನ ಬೆಳಿಗ್ಗೆ ಬೇಗ ಎಬ್ಸಿ, ಇದು ಬ್ರಾಹ್ಮಿ ಮುಹೂರ್ತ, ಈ ಮುಹೂರ್ತದಲ್ಲಿ ನೀವು ಎದ್ದು ಓದಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ನೀವು ಪಾಠವನ್ನ ಚೆನ್ನಾಗಿ ಗ್ರಹಿಸ್ತೀರಾ ಅಂತ ಹೇಳ್ಬೋದು. ಈಗ ಬೆಳಗಿನ ಜಾವ ಕಾಸ್ಮಿಕ್ ಎನರ್ಜಿ ಚೆನ್ನಾಗಿರುತ್ತೆ. ನಮ್ಗೆಲ್ಲ ಹೇಳ್ತಾ ಇದ್ರು ದೊಡ್ಡವರು, ಇಂಥ ಬೆಳಗಿನ ಜಾವ ನೀವು ಓದಿದ್ರೆ ಸರಸ್ವತಿ ದೇವಿ ಓಡಾಡ್ತಿರ್ತಾಳೆ, ನಿಮ್ಗೆ ಆಶೀರ್ವಾದ ಮಾಡ್ತಾಳೆ, ನಿಮ್ಗೆ ಚೆನ್ನಾಗಿ ವಿದ್ಯೆ ಆಗ್ತೈತೆ ಅಂತ ನಮ್ಗೆಲ್ಲ ದೊಡ್ಡವರು ಹೇಳ್ತಾ ಇದ್ರು. ಈಗಿನ ಕಾಲದ ಮಕ್ಕಳು ಬುದ್ಧಿವಂತರು, ನಾವು ಅವ್ರಿಗೆ ಸೈಂಟಿಫಿಕ್ ಆಗೇ ಹೇಳ್ಬೋದು. ಹೇಳಿ ತಾಯಿ ಅಂದ್ರೆ ನಾವು ಎಷ್ಟು ಜನ ಈ ತರ ಎಲ್ಲ ಮಾಡ್ತಾ ಇದೀವಿ ಅಂತ. ಮಕ್ಕಳು ಚಿಕ್ಕವರಿದ್ದಾಗ್ಲೇ ಅವ್ರಿಗೆ ಒಂದು ಹಾಡು ಹೇಳೋದು, ಒಂದು ರಂಗೋಲಿ ಬಿಡಿಸೋದು, ಹೆಣ್ಮಕ್ಳು ಒಂದು ಹೂವು ಕಟ್ಟೋದು, ಈ ತರದ್ದೆಲ್ಲ ನಾವು ನಮ್ಮ ಸಂಸ್ಕೃತಿಗಳನ್ನ ನಮ್ಮ ರೀತಿ ನೀತಿಗಳನ್ನ ಕಲಿಸ್ತಾ ಬಂದ್ರೆ ಅವರು ಮುಂದೆ ನಮ್ಮ ಅವರ ಮಕ್ಕಳ ಬಾಳಿಗೆ ಅವರು ಒಂದು ದೀಪ ಆಗ್ತಾರೆ. ಆಮೇಲೆ ಏನ್ ಮಾಡ್ತೀವಿ, ಮಕ್ಕಳು ಸ್ವಲ್ಪ ದೊಡ್ಡವರಾದ್ಮೇಲೆ ಸ್ಕೂಲಿಗೆ ಸೇರಿಸ್ತೀವಿ. ನಮ್ಮ ಭಾವನೆ ಜಾಸ್ತಿ ಫೀಸ್ ಕೊಟ್ಟಿರೋ ಸ್ಕೂಲಲ್ಲಿ ಚೆನ್ನಾಗಿ ಮಕ್ಕಳು ಓದ್ತಾರೆ ಅಂತ ಮಕ್ಕಳನ್ನ ಅಲ್ಲಿ ಗುಡ್ ಎಜುಕೇಶನ್ ಕಲಿಸ್ತೀವಿ ಅಂತ ಹೇಳ್ತೀವಿ. ಯಾಕೆಂದ್ರೆ ICSE CBSE ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಸೇರಿಸಿರ್ತೀವಲ್ಲ, ಹಂಗೆ ಹೇಳ್ತೀವಿ. ಆದ್ರೆ ಜ್ಞಾನಾರ್ಜನೆಗೆ ಮಕ್ಕಳನ್ನ ಕಲಿಸ್ತಿದೀವಿ ಅಂತ ನಾವು ಭಾವಿಸೋದೇ ಇಲ್ಲ. ಅಲ್ಲೂ ಮಕ್ಕಳಿಗೆ ಓದೋದಕ್ಕೆ ಬರೀ ಟೆನ್ಷನ್ ಮಾಡ್ತೀವಿ, ಅದನ್ನ ಬಿಟ್ಟು ಅಟೆನ್ಷನ್ ಇಂದ ಓದಿ ಅಂತ ಹೇಳ್ಬೇಕು. ಅದನ್ನು ಬಿಡ್ತೀವಿ ತಾಯಂದ್ರೆ, ಅದನ್ನ ನಾವು ಏನ್ ಮಾಡ್ತೀವಿ, ಕಾಂಪಿಟೇಷನ್ ಅಲ್ಲಿ ಓದಿ ಅಂತ ಹೇಳ್ತೀವಿ. ಯಾವಾಗ್ಲೂ ಇನ್ನೊಬ್ಬರ ಮಕ್ಕಳನ್ನ ಬೇರೆ ಮಕ್ಕಳನ್ನ ಹೋಲಿಸಿ ತಪ್ಪನ್ನ ನಾವು ಮಾಡುವಂತ ಕೆಲಸವನ್ನು ಯಾವತ್ತೂ ಮಾಡಬಾರ್ದು. ಏಕೆಂದ್ರೆ ಅವರವರ ಬುದ್ಧಿ ಜ್ಞಾನ ಚತುರತೆ ಅರಿವು ಅವರಿಗಿರುತ್ತದೆ, ಇನ್ನೊಬ್ಬರನ್ನು ಇನ್ನೊಂದು ರೀತಿಯಲ್ಲಿ ಬುದ್ಧಿವಂತರಾಗಿರುತ್ತದೆ. ಆದ್ರಿಂದ ಅವರಿಗೆ ಮನಸ್ಸಿಗೆ ನೋವನ್ನುಂಟು ಮಾಡ್ತಾರ ಮಾಡಬಾರ್ದು. ಒಂದೇ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳೆಲ್ಲರೂ ಇರ್ತಾರೆ. ಅವ್ರು ಬೆಳೆಯುವಾಗ ನಾವು ಅವ್ರನ್ನೇ ಒಂದು ಸಪರೇಟ್ ಆಗಿ ನಾವು ಮಾಡಕ್ ನೋಡ್ತಾ ಇರ್ತೀವಿ. ಇದು ನಿನ್ನ ತಟ್ಟೆ, ಇದು ನಿನ್ನ ಬೆಡ್ಡು, ಇದು ನಿನ್ನ ಇದು, ಇದು ಅವನ್ದು, ಇದನ್ನ ನೀನ್ ಮುಟ್ಬೇಡ, ಅದು ಅವನ್ ತಗೊಳ್ಳಿ, ಇದು ಈ ತರ ಸಪರೇಟ್ ಆಗಿ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅವ್ರಿಗೆ ಒಟ್ಟಿಗೆ ಬೆಳೆಯುವಂತ ಒಂದು ಆದರ್ಶ ಜೀವನನೇ ಗೊತ್ತಾಗೋದಿಲ್ಲ, ಆಗ ಬೆಳೆದ್ ಬಿಡ್ತಾರೆ. ಅದ್ರ ಬದಲು ನಾವು ಅವ್ರ ಹತ್ರ ಮಾತಾಡ್ಕೊಂತ, ಅವ್ರ ಕತೆ ಹೇಳ್ಕೊಂತ, ಕೈ ತುತ್ತು ತಿನ್ಸೋದು, ಹಾಡುಗಳು ಹೇಳ್ಕೊಡೋದು, ಅವ್ರ ಜೊತೆ ನಾವು ಆಟ ಆಡ್ಕೊಂಡಿರೋದು, ಈ ತರ ಎಲ್ಲರೂ ಒಟ್ಟಿಗೆ ಸೇರಿಸ್ಕೊಂಡು ಮಾಡಿದಾಗ ಆ ಮಕ್ಕಳಲ್ಲಿ ಎಲ್ಲ ಒಂದು ಪ್ರೀತಿ ಬಾಂಧವ್ಯ ಅನ್ನೋದು ಬೆಳೆಯುತ್ತೆ. ಆಮೇಲೆ ಇನ್ನು ಸ್ವಲ್ಪ ಮಕ್ಕಳು ದೊಡ್ಡವರಾದ್ಮೇಲೆ ಏನ್ ಮಾಡ್ತೀವಿ, ಅವ್ರನ್ನ ಹಾಸ್ಟೆಲ್ಗೆ ಹಾಕ್ತಾರೆ ತುಂಬಾ ಜನ. ಯಾಕೆಂದ್ರೆ ಮನೇಲಿ ನೋಡ್ಕೊಳಕ್ ಆಗಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಮನೇಲಿ ಯಾರು ಇರಲ್ಲ, ಹಾಸ್ಟೆಲ್ ಆದ್ರೆ ಚೆನ್ನಾಗಿ ಬೆಳೀತಾರೆ ಅನ್ನೋ ಉದ್ದೇಶದಿಂದ ಹಾಕ್ತಾರೆ. ಅಲ್ಲೂ ಸಹ ಅಷ್ಟೇ, ಮಕ್ಕಳು ಕುಟುಂಬದ ಪ್ರೀತಿಗೆ ವಂಚಿತರಾಗ್ಬಿಡ್ತಾರೆ. ಅಲ್ಲಿ ಅವ್ರಿಗೆ ಅಲ್ಲಿ ಗುರುಗಳೇ ತಂದೆ ತಾಯಿ ಆಗ್ಬಿಡ್ತಾರೆ, ಅಲ್ಲಿರೋ ಫ್ರೆಂಡ್ಸೇ ಅವರೆಲ್ಲ ಅಕ್ಕ ತಮ್ಮ ಅಣ್ಣ ತಂಗಿ ಆಗ್ಬಿಡ್ತಾರೆ. ಹಾಸ್ಟ್ಲೇ ಅವ್ರಿಗೆ ಪ್ರಪಂಚ ಆಗೋಗ್ಬಿಡುತ್ತೆ. ಅವರು ನಮ್ಮ ಮನೆಯ ಒಂದು ಕುಟುಂಬವನ್ನ ದೂರ ಮಾಡ್ಕೊಂಡು ಹೋಗೋದಕ್ಕೆ ಆಗೋಗ್ಬಿಡ್ತಾರೆ. ಸ್ನೇಹಿತರೆ, ನಾವೆಲ್ಲ ನಮ್ಮ ಮಕ್ಕಳನ್ನ ಪ್ರೀತಿಯಿಂದ ಸಾಕಿ ಒಳ್ಳೆ ಪ್ರಜೆಗಳನ್ನಾಗಿ ಮಾಡ್ಬೇಕು ಅನ್ನೋದಾದ್ರೆ ಅವ್ರಿಗೆ ನಮ್ಮ ದೇಶದ ಬಗ್ಗೆ, ಭೂಮಿಯ ಬಗ್ಗೆ ಹೇಳ್ಬೇಕು. ಸ್ನೇಹಿತರೆ, ಇದು ಯೋಗ ಭೂಮಿ, ಭೋಗ ಭೂಮಿಯಲ್ಲ ಅಂತ ಹೇಳ್ಬೇಕು. ಋಷಿ ಮುನಿಗಳು, ಯೋಗಿಗಳು, ದೇವರುಗಳು ಬಂದು ಹೋದಂತಹ ಭರತ ಖಂಡ ನಮ್ಮದು ಅಂತ ತಿಳಿಸ್ಬೇಕು. ಸ್ನೇಹಿತರೆ, ನಮ್ಮ ದೇಶವನ್ನು ಪ್ರೀತಿಸುವ ಒಳ್ಳೆ ಭಾವನೆಯನ್ನು ಬಿತ್ತಬೇಕು. ಇದು ಪುಣ್ಯ ಭೂಮಿ ಅಂತ ಹೇಳ್ತಾ ಇರ್ಬೇಕು. ಮಕ್ಕಳ ಮನಸ್ಸಿನ ಮೇಲೆ ಒಳ್ಳೆಯ ಆಲೋಚನೆಗಳನ್ನ ಬಿತ್ತಿದರೆ, ಒಳ್ಳೆಯ ನಡವಳಿಕೆಗಳನ್ನ ಕಲಿಸಿದರೆ, ಧರ್ಮದ ಬಗ್ಗೆ ತಿಳಿಸಿದರೆ, ಮಕ್ಕಳ ಚಂಚಲ ಮನಸ್ಸನ್ನು ಸರಿಪಡಿಸಿ ಒಳ್ಳೆಯ ಮಾರ್ಗದಲ್ಲಿ ನಡೆಸಿದರೆ ಅವರ ಮುಂದಿನ ಜೀವನ ಸುಖಕರವಾಗಿರುತ್ತದೆ. ಸ್ನೇಹಿತರೆ, ಸ್ನೇಹಿತರೆ, ತಾಯಂದಿರೆ, ಅದ ನಾವು ಇದನ್ನೆಲ್ಲ ನಾವು ಮಾಡ್ತಾ ಇದೀವ, ಈಗ ಹೇಳ್ತಾ ಇದೀವ, ಮಕ್ಕಳಿಗೆ ಅಂತಹ ಒಂದು ವಿದ್ಯೆಯನ್ನ ಕೊಡ್ತಾ ಇದೀವ ಅಂತ ನಾವು ಯೋಚನೆ ಮಾಡೋಣ. ಸ್ನೇಹಿತರೆ, ಇದರಲ್ಲಿ 50 ಭಾಗ ತಾಯಂದ್ರು ಮಾಡ್ತಾ ಇರ್ಬೋದು. ಇನ್ನು 50 ಭಾಗ ತಾಯಂದ್ರನ್ನ ನೀವು ಕೇಳಿದಾಗ, ಅಯ್ಯೋ ಮೇಡಮ್ ನಮ್ಗೆ ಗೊತ್ತಿಲ್ಲ, ಅವರು ಅವ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ, ನಾವೇನ್ ಹೇಳೋದು ಮಕ್ಕಳಿಗೆ ಅಂತಾರೆ. ಇದು ಯಾಕೆ ಹಿಂಗಾಗ್ತಾ ಇದೆ, ನಾವು ಕಲಿಬೇಕಲ್ವಾ, ನಾವು ಓದ್ಬೇಕು. ಹಂಗ ನಿಮ್ಗೆ ಓದೋದಕ್ಕೆ ಬರಲ್ಲ ಅಂದ್ರು ಕೂಡ ಬೇರೆ ರೀತಿಯಲ್ಲಿ ನಾವು ಅವ್ರಿಗೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಕೊಡ್ಬೋದು.
ಯಾಕೆ ಅಂದ್ರೆ ಅದು ತಪ್ಪಲ್ಲ. ಸ್ನೇಹಿತರೆ, ಇವತ್ತಿನ ದಿನ ಜ್ಞಾನ ಜಗತ್ತನ್ನು ಆಳ್ತಾ ಇದೆ. ಹಿಂದಿನ ಕಾಲದಲ್ಲಿ ಖಡ್ಗದಿಂದ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಿದ್ರು. ಬುದ್ಧಿ ಜ್ಞಾನದ ಜೊತೆಗೆ ಶಕ್ತಿ ಹೆಚ್ಚಿಗೆ ಬೇಕಾಗಿತ್ತು ಆಗ. ಅಂದ್ರೆ ಈಗ ದೇಹದ ಶಕ್ತಿಗಿಂತ ಹೆಚ್ಚಾಗಿ ಬುದ್ಧಿ ಶಕ್ತಿ ಬೇಕು. ಒಳ್ಳೆಯ ಸದಾಭಿರುಚಿಗೆ ಮಕ್ಕಳನ್ನು ಸದಾಭಿರುಚಿಯಿಂದ ಮಕ್ಕಳನ್ನ ಬೆಳೆಸಬೇಕು. ಮಕ್ಕಳನ್ನ ಬರೀ ಹೆತ್ತರೆ ಸಾಲದು ತಾಯಂದ್ರೆ, ಅವರನ್ನ ದೇಶದ ಸತ್ಪ್ರಜೆಗಳನ್ನಾಗಿ ಮಾಡಬೇಕು. ಸಂಸಾರದಲ್ಲಿ ಹೂವಂತೆ ಅವರು ಹರಡಬೇಕು, ಅವರ ಜೀವನ ಬೆಳಗಬೇಕು. ಸ್ನೇಹಿತರೆ, ಇದೊಂದು ಕೃಷಿ. ಮಕ್ಕಳನ್ನು ಬೆಳೆಸುವುದೊಂದು ಕೃಷಿ, ವ್ಯವಸಾಯ. ಈಗ ನಾವು ಒಂದು ಬೆಳೆಯನ್ನ ಬೆಳೆಸಕ್ಕೆ ಪ್ರಯತ್ನ ಪಟ್ಟಾಗ ಆ ಬೆಳೆಯ ಜೊತೆ ಕಳೆಯೂ ಬೆಳೆಯುತ್ತದೆ. ಕಳೆ ಎತ್ತರವಾಗಿ ಬೆಳೆದ್ರೆ ಬೆಳೆ ಹಾಳಾಗುತ್ತೆ. ಅವಾಗ ನಾವು ಏನ್ ಮಾಡ್ತೀವಿ, ಕಳೆ ಬೆಳೆಯೋಕ್ ಶುರು ಮಾಡಿದ ತಕ್ಷಣ ಕಿತ್ತಾಕ್ತೀವಿ. ಅದೇ ರೀತಿ ನಮ್ಮ ಮಕ್ಕಳನ್ನು ಸಹ ಬೆಳೆಯುವಾಗ ಅವರಲ್ಲಿ ಏನಾದರೂ ದುರ್ಗುಣಗಳು ಕಾಣಿಸಿದರೆ, ಕೆಟ್ಟ ಆಲೋಚನೆಗಳು ಮಕ್ಕಳಿಗೆ ಬಂದರೆ ಗಂಡು ಮಗು ಆಗ್ಬೋದು, ಹೆಣ್ಣು ಮಗು ಆಗ್ಬೋದು, ಅವಾಗಲೇ ಅದನ್ನ ನಾವು ಕೀಳ್ತಾ ಇರಬೇಕು. ಯಾಕೆಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎನ್ನುವಂತೆ ಅವಾಗಲೇ ಅವರ ದುರ್ಬುದ್ಧಿಯನ್ನು ಸಬುದ್ಧಿಯನ್ನಾಗಿ ನಾವು ಮಾಡಬೇಕು. ಅವರು ಕೇಳಿದ್ದನ್ನೆಲ್ಲ ಕೊಡಿಸ್ಕೊಂಡು ಹೋಗ್ಬಾರ್ದು, ಬೇಕಾದದ್ದನ್ನು ಮಾತ್ರ ಕೊಡಿಸಬೇಕು. ಯಾಕೆಂದ್ರೆ ಈಗಿನ ಕಾಲದ ಮಕ್ಕಳು ತುಂಬಾ ಬುದ್ಧಿವಂತರಾಗಿರ್ತಾರೆ. ಅವರು ಆಸೆ ಪಟ್ಟಂತೆ ಅವರನ್ನ ನಾವು ಓದಕ್ಕೆ ಬಿಡಬೇಕು. ಈಗಿನ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡ್ತೀವಿ, ಯಾವ ಕೋರ್ಸ್ಗೆ ಡಿಮ್ಯಾಂಡ್ ಇದೆಯೋ, ಯಾವ್ದನ್ನು ಓದಿದ್ರೆ ಬೇಗ ಕೆಲಸ ಸಿಗುತ್ತೋ, ಯಾವ ಕೆಲಸದಲ್ಲಿ ಸಂಬಳ ಜಾಸ್ತಿ ಸಿಗುತ್ತೋ ಅದನ್ನೇ ಓದೋದಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಹಂಗ್ ಮಾಡಿದಾಗ ಏನಾಗುತ್ತೆ, ಮಕ್ಕಳಿಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗಲ್ಲ. ಅವರಲ್ಲಿರೋ ಕಲೆಗೆ, ಅವ್ರ ಬುದ್ಧಿವಂತಿಗೆ, ಅವ್ರ ಯಾವ್ದ್ರ ಮೇಲೆ ಒಲವಿದೆ ಅನ್ನೋದಕ್ಕೆ ನಾವು ಬೆಲೆ ಕೊಡೋದಿಲ್ಲ. ಬರೀ ಎಟಿಎಂ ತರ, ಮಿಷನ್ಗಳ ತರ ದುಡಿಯೋದೊಂದೇ ಅವ್ರಿಗೆ ಗೊತ್ತಾಗುತ್ತೆ, ಬೇರೆ ಏನು ಗೊತ್ತಿರೋದಿಲ್ಲ. ಮನೆಯಲ್ಲಿ ವಿಚಕ್ಷಣತೆ ಇರಬೇಕು ಅಂತ ಹೇಳ್ತಾರೆ. ಆದ್ರಿಂದ ಸ್ನೇಹಿತರೆ, ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಅಂದ್ರೆ, ಮಾನವನ ಜೀವನ ನಾಲ್ಕು ಹಂತಗಳು: ಬಾಲ್ಯ, ಯೌವನ, ಗೃಹಸ್ಥ, ವಾನಪ್ರಸ್ಥ. ಹೀಗೆ ಇದರಲ್ಲಿ ಮೊದಲೇ ಎರಡು ಹಂತ ಏನಿದೆ, ಬಾಲ್ಯ ಮತ್ತು ಯೌವನ. ಇದು ತಂದೆ ತಾಯಿಯರಿಗೆ ಸಂಬಂಧಪಟ್ಟಂತ ಒಂದು ಅವಧಿ. ಈ ಅವಧಿಯಲ್ಲಿ ನಾವು ಮಕ್ಕಳನ್ನು ಎಷ್ಟು ಸಾಧ್ಯವೋ ಅಷ್ಟು ಜಾಗೃತಿಯಾಗಿ ಬೆಳೆಸಬೇಕು. ಮಕ್ಕಳು ಕೆಡುವಂತಹ ಕಾಲ ಬಂದಾಗ ಯೌವನ, ಅವಾಗ ಅವರನ್ನು ನಾವು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಬೆಳೆಸಿದರೆ, ಒಳ್ಳೆಯ ಸನ್ಮಾರ್ಗದಲ್ಲಿ ಬೆಳೆಸಿದರೆ ಅವರು ಖಂಡಿತ ನಮ್ಮ ಕೈ ಬಿಡೋದಿಲ್ಲ. ಸ್ನೇಹಿತರೆ, ನಮ್ಮ ಮಕ್ಕಳನ್ನ ಮೊದಲೇ ಅಂತ ಬ್ರಹ್ಮಚರ್ಯದಲ್ಲಿ ನಾವೇನ್ ಮಾಡ್ಬೇಕು, ಒಂದು ಒಳ್ಳೆಯ ಕರೆಂಟ್ ಫೆನ್ಸಿಂಗ್ ಅಂತ ಹೇಳ್ತೀವಲ್ಲ, ಆತರ ನಮ್ಮ ಮಕ್ಕಳ ಸುತ್ತ ನಾವು ಹಾಕ್ಬೇಕು. ತಪ್ಪಲ್ಲ ಸ್ನೇಹಿತರೆ, ಅದು ಖಂಡಿತ ಅದು ತಪ್ಪಲ್ಲ ಸ್ನೇಹಿತರೆ. ಯಾಕೆಂದ್ರೆ ಮಕ್ಕಳು ಬೆಳೆಯುವಾಗ ಅವರಿಗೆ ಆತರ ಒಂದು ಫೆನ್ಸಿಂಗ್ ನಾವು ಹಾಕಿದಾಗ ಏನಾಗುತ್ತೆ, ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ ಅನ್ನೋ ಒಂದು ಭಯ ಅವ್ರಿಗಿರುತ್ತೆ. ಯಾಕೆ ಅಂದ್ರೆ ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ಇದು ತಪ್ಪು ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಈ ತಪ್ಪು ಮಾಡಿದಾಗ ನನ್ನ ತಂದೆ ತಾಯಿ ನನಗೆ ಬೈತಾರೆ ಅನ್ನೋ ಅರಿವು ಆ ಮಕ್ಕಳಿಗೆ ಬರಬೇಕು. ತಪ್ಪು ಮಾಡಿದರೆ ಗೊತ್ತಿದ್ದು ತಪ್ಪು ಮಾಡಿದ್ರು ನನಗೆ ಬೈಯಲ್ಲ ಅಂತ ಅನಿಸಿದಾಗ ಅವರು ಖಂಡಿತ ತಪ್ಪು ಮಾಡ್ತಾರೆ. ಯಾಕೆಂದ್ರೆ ತಪ್ಪಿನಲ್ಲಿ ಕೆಟ್ಟ ಕೆಲಸದಲ್ಲಿ ಬೇಗ ಅವ್ರಿಗೆ ಸುಖ ಸಿಗುತ್ತೆ. ಅದೇ ಒಳ್ಳೆ ಕೆಲಸವನ್ನು ಮಾಡಬೇಕು ಅಂದ್ರೆ ಸಾಧಿಸಬೇಕು. ಅದಕ್ಕೋಸ್ಕರ ಅವರ ತಪ್ಪನ್ನು ನಾವು ಅವ್ರ ಮಕ್ಕಳಿಗೆ ತಿಳಿಸ್ಬೇಕು. ತಪ್ಪಿಲ್ಲ ಸ್ನೇಹಿತರೆ, 25 ವರ್ಷದ ತನಕ ನಮ್ಮ ಜವಾಬ್ದಾರಿ ನಮ್ಮ ಮಕ್ಕಳು, ನಾವು ಒತ್ತು ಸಾಕಿ ಬೆಳೆಸಿದಂತ ಮಕ್ಕಳು. ಅವರನ್ನ ಎದುರಿಸಿ ಆದ್ರೂ ನಾವು ಅವರನ್ನ ಒಳ್ಳೆ ದಾರಿಗೆ ತರಬೇಕಾಗಿರೋದು ನಮ್ಮ ಕರ್ತವ್ಯ ಸ್ನೇಹಿತರೆ. ವಿದೇಶಗಳಲ್ಲಿ ಹೇಳ್ತಾರೆ ಲೀವ್ ಇನ್ ಅಂತ, ಏನು ಹುಡ್ಗ ಹುಡುಗಿ ಒಂದೇ ಮನೇಲಿ ಇರೋದಂತೆ, ಕೆಲ್ಸಕ್ಕೆ ಹೋಗೋದಂತೆ, ಬರೋದಂತೆ, ಜೊತೆಲಿ ಇರೋದಂತೆ. ಆದ್ರೆ ಮದುವೆ ಮಾಡ್ಕೊಳ್ಳಲ್ಲ. ಇಷ್ಟ ಇದ್ರೆ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಬೇಡ ಅಂದ್ರೆ ಅವನ್ ಪಾಡಿಗೆ ಅವನು ಹೋಗ್ಬೋದು, ಇವನ್ ಪಾಡಿಗೆ ಇವನು ಹೋಗ್ಬೋದು. ಇದು ಒಂದು ಸಂಸ್ಕಾರನ ತಾಯಿ ಅಂದ್ರೆ. ನಮ್ಮ ದೇಶಕ್ಕೆಲ್ಲ ಇಂಥದ್ದೆಲ್ಲ ಬೇಕಾ? ಅದನ್ನ ನಾವು ಮಕ್ಕಳಲ್ಲಿ ತಲೆಯಲ್ಲಿ ಬೆಳೆಸಬಾರ್ದು, ಅದಕ್ಕೆ ಅವಕಾಶವನ್ನು ಕೊಡಬಾರ್ದು. ಆಮೇಲೆ ಅದು ಏನೋ ಡೇಟಿಂಗ್ ಅಂತೆ, ಮದುವೆಗೆ ಮುಂಚೆನೆ ಅವರು ಇವರು ಇಬ್ರು ಓಡಾಡೋದು ವಾರಗಟ್ಟಲೆ ದಿನಗಟ್ಟಲೆ. ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ, ನಮಗೆ ಇದು ಬೇಕಾಗೂ ಇಲ್ಲ. ಇದಕ್ಕೆಲ್ಲ ನಾವು ಪ್ರೋತ್ಸಾಹವನ್ನು ಕೊಡಬಾರ್ದು. ಅವರ ಮನಸ್ಸಲ್ಲಿ ಇಂತಹ ನಕಾರಾತ್ಮಕ ಯೋಚನೆಗಳನ್ನೇ ನಾವು ಬಿತ್ತಬಾರ್ದು. ಇವಾಗ ಆ ವೇಳೆಯಲ್ಲಿ ನಾವು ಅವರನ್ನ ಕಂಟ್ರೋಲ್ ಮಾಡಿದ್ದೇ ಆದ್ರೆ ಮಕ್ಕಳು ಮುಂದೆ ಅವರ ಜೀವನದಲ್ಲಿ ನೀನು ಕೆಡಬೇಕು ಅಂದ್ರೂ ಕೂಡ ಕೆಡೋದಿಲ್ಲ. ಅಷ್ಟು ಚೆನ್ನಾಗಿ ಮಕ್ಕಳು ಬೆಳೀತಾರೆ ಸ್ನೇಹಿತರೆ. ಮತ್ತೆ ಕೆಲವರು ಹೇಳ್ತಾರೆ ಮಕ್ಕಳ ಜೊತೆ ಫ್ರೆಂಡ್ಸ್ ಆಗಿರ್ಬೇಕು ಅಂತೆ. ಯಾಕೆ ನಾವು ಫ್ರೆಂಡ್ಸ್ ಆಗಿರ್ಬೇಕು?
ನಾವು ನಮ್ಮ ಮಕ್ಕಳ ಜೊತೆ ತಂದೆ ತಾಯಿಯಾಗೆ ಇರೋಣ ತಂದೆ ತಾಯಿಯಾಗೆ ಇರೋಣ ಸ್ನೇಹಿತರೆ ಮಕ್ಕಳ ಜೊತೆ ತಂದೆ ಆದವನು ತನ್ನ ಮಗನ ಜೊತೆ ಫ್ರೆಂಡ್ಸ್ ಅಂತ ಹೇಳಿ ಜೊತೆಲಿ ಕೂತ್ಕೊಂಡು ಕುಡಿದ್ರೆ ಅದು ನಮ್ಮ ಸಂಸ್ಕಾರನ ತಾಯಿ ಆದವಳು ಮಗಳ ಜೊತೆ ಕೂತ್ಕೊಂಡು ಕಾರಾಡ್ಸಾಡಿದ್ರೆ ಅದು ನಮ್ಮ ಸಂಸ್ಕಾರನ ಅದನ್ನ ಬಿಟ್ಟು ನಾವು ತಂದೆ ತಾಯಿ ಮಗ ಮಗಳು ಎಲ್ಲರೂ ಕೂತ್ಕೊಂಡು ಒಂದು ಧ್ಯಾನ ಕ್ಲಾಸ್ಗೆ ಹೋಗೋಣ ಸ್ವಾಮೀಜಿಯವ್ರು ನಿರ್ಮಿಸುವಂತ ಒಂದು ಧ್ಯಾನ ಕ್ಲಾಸ್ಗೆ ಹೋಗೋಣ ಒಟ್ಟಿಗೆ ಧ್ಯಾನ ಮಾಡೋಣ ಒಂದು ಕಾಯಕಲ್ಪ ತಗೊಳ್ಳೋಣ ಇಂಟ್ರಾಪ್ಷನ್ ಕೋರ್ಸ್ಗೆ ಹೋಗೋಣ ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿಯಿಂದ ಇರೋಣ ಆಗ ಮಕ್ಕಳ ಮನಸ್ಸಿನಲ್ಲಿ ಸಕಾರಾತ್ಮಕ ಯೋಚನೆಗಳು ಬರುತ್ತೆ ಅವರ ಮನಸ್ಸಲ್ಲಿ ಕೂಡ ಇಂತಹ ಒಳ್ಳೆ ಯೋಚನೆಗಳನ್ನ ಬಿತ್ತಬೇಕು ಸ್ನೇಹಿತರು ಅದನ್ನ ಬಿಟ್ಟು ಯಾವುದೋ ದೇಶದಲ್ಲಿ ಏನೋ ಮಾಡ್ತಾರೆ ಅಂತ ಅದಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಟ್ರೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗೆ ಏನನ್ನು ಕೊಡಲು ಸಾಧ್ಯ ಸ್ನೇಹಿತರೆ ಇಂತಹ ಒಂದು ಒಳ್ಳೆ ಅವಕಾಶವನ್ನ ಯೋಗಾಭ್ಯಾಸದಲ್ಲಿ ಧ್ಯಾನದಲ್ಲಿ ಇಂತಹ ಒಂದು ಒಳ್ಳೆ ಅವಕಾಶವನ್ನ ಅವ್ರಿಗೆ ನಾವು ಕಲ್ಪಿಸಿ ಕೊಟ್ಟಾಗ ಮಕ್ಕಳು ಒಳ್ಳೆ ದಾರಿಯಲ್ಲಿ ಬೆಳೆಯುತ್ತಾರೆ ಭಗತ್ ಸಿಂಗ್ ಅವರು ಒಂದು ಕನಸು ಆಗಿತ್ತು ಸ್ನೇಹಿತರೆ ಏನು ಅಂದ್ರೆ ಯಾವ ಶಿಕ್ಷಣ ವೈಯಕ್ತಿಕ ವಿಷಯದಲ್ಲಿ ಬದುಕಿನಲ್ಲಿ ಬದಲಾವಣೆ ತರುವುದಿಲ್ಲವೋ ಯಾವ ತತ್ವ ಕಷ್ಟಕಾಲದಲ್ಲಿ ಪಾರು ಮಾಡಲಿಕ್ಕೆ ಬದುಕಲು ಸಹಾಯ ಮಾಡುವುದಿಲ್ಲವೋ ಯಾವ ಪೂಜೆ ಹೋಮ ನನ್ನಲ್ಲಿ ಉನ್ನತೀಕರಣಕ್ಕೆ ಸಹಾಯ ಮಾಡುವುದಿಲ್ಲವೋ ಅದು ನನ್ನ ಪಾಲಿಗೆ ಶಿಕ್ಷಣವಲ್ಲ ಪೂಜೆಯಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಒಳ್ಳೆಯ ಶಿಕ್ಷಣ ಇರಬೇಕು ಆ ಶಿಕ್ಷಣದಲ್ಲಿ ಒಂದು ತತ್ವ ಇರಬೇಕು ಆ ತತ್ವದಲ್ಲಿ ನಮ್ಮ ಮಕ್ಕಳು ಮುಂದೆ ಬರಬೇಕು ಆಗ ನಮ್ಮ ಸಮಾಜ ಚೆನ್ನಾಗಿರುತ್ತೆ ಅಂತ ಅವರ ಅಭಿಪ್ರಾಯ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತ ಹೇಳಿದ್ದಾರೆ ಆದ್ರಿಂದ ತಾಯಿ ಸ್ನೇಹಿತರೆ ತಾಯಿಯಂದ್ರಾದ ನಾವು ಎಚ್ಚರಿಕೆ ವಹಿಸಬೇಕು ಟಿವಿ ತಯಾರು ಮಾಡಿದವನೇ ಹೇಳಿದ್ದಾನೆ ದೂರದರ್ಶನ ಅಂತ ಅಂದ್ರೆ ಅದರಿಂದ ನಾವು ದೂರ ಇರಿ ಅಂತ ಆದಷ್ಟು ದೂರ ಇರಿ ಅದನ್ ಬಿಟ್ಟು ನಾವೇ ಮೂರೊತ್ತು ಟಿವಿ ನೋಡ್ತಾ ಇದ್ದು ಮಕ್ಕಳಿಗೆ ನೀವು ಓದ್ಕೋ ಹೋಗು ಅಂದ್ರೆ ಏನ್ ಓದ್ತಾರೆ ಅವರು ಅದನ್ನ ಬಿಟ್ಟು ನಾವು ಆ ಟಿವಿಯನ್ನೆಲ್ಲ ಆಫ್ ಮಾಡಿ ಅವ್ರ ಮುಂದೆ ಕೂತ್ಕೊಂಡು ಇದು ಏನ್ ಪ್ರಶ್ನೆ ಇದೇನು ಉತ್ತರ ಇದೇನ್ ಬುಕ್ ಅಲ್ಲಿ ಏನಿದೆ ನೀನ್ ಏನ್ ಓದ್ತಾ ಇದೀಯ ಅಂತೆಲ್ಲ ನಾವು ಕೇಳ್ತಾ ಹೋದ್ರೆ ಅವ್ರಿಗೂ ಒಂದು ರೀತಿಯ ಒಂದು ಭಯ ಬರುತ್ತೆ ಅವರು ಅರ್ಥ ಮಾಡ್ಕೊಂಡು ಓದ್ತಾರೆ ಇದನ್ನೆಲ್ಲ ಎಲ್ಲಾ ತಾಯಿಯಂದ್ರು ಈಗಾಗ್ಲೇ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮತ್ತೆ ಮಕ್ಕಳಿಗೆ ಈಗ ಮೊಬೈಲು ಒಂದು ಅವಶ್ಯಕತೆ ವಸ್ತು ಆಗೋಗ್ಬಿಟ್ಟಿದೆ ಮೊಬೈಲ್ ಅನ್ನ ಕೊಡ್ತೀವಿ ಕೊಟ್ಮೇಲೆ ಅವ್ರು ಅದ್ರಲ್ಲಿ ಏನ್ ಮಾಡ್ತಿದ್ದಾರೆ ಯಾರಿಗೆ ಫೋನ್ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಸ್ವಲ್ಪ ತಿಳ್ಕೋಬೇಕು ಸ್ನೇಹಿತರೆ ಮತ್ತೆ ನಾವ್ ಇನ್ನೂ ಒಂದ್ ಏನ್ ತಪ್ಪು ಮಾಡ್ತಿದೀವಿ ಅಂದ್ರೆ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಅಂದ್ರೆ ನಮ್ಮ ಮಕ್ಳಿಗೆ ನಾವು ಹೇಳೋದೇ ಇಲ್ಲ ಅಯ್ಯೋ ನಾವು ಕಷ್ಟಪಟ್ಟು ಬೆಳೆದಿದೀವಿ ನಮ್ಮ ಮಕ್ಕಳಿಗೂ ಈ ಕಷ್ಟ ಬೇಡ ನಮ್ಮ ಮಕ್ಕಳು ಸುಖವಾಗಿ ಬೆಳಿಬೇಕು ಅವ್ರಿಗೆ ಯಾವ ಕಷ್ಟನೂ ಗೊತ್ತಾಗ್ಬಾರ್ದು ಈ ತರ ಎಲ್ಲ ಬಿಲ್ಡಪ್ಗಳು ಕೊಟ್ಕೊಂಡು ಅವ್ರ ಹತ್ರ ಏನು ಹೇಳಿದ್ರೆ ನಮ್ಮ ಎಲ್ಲವನ್ನು ಮುಚ್ಚಿರ್ತೀವಲ್ಲ ಅದು ಮಕ್ಕಳು ನಾವು ಮಾಡುವಂತ ದೊಡ್ಡ ತಪ್ಪು ಅದನ್ನು ಬಿಟ್ಟು ನಾವು ಮಕ್ಕಳಿಗೆ ಹೇಳ್ಬೇಕು ನಿನ್ನ ಅಪ್ಪನ ವರಮಾನ ಇಷ್ಟಿದೆ ಮನೆ ಖರ್ಚಿಗೆ ಇಷ್ಟ ಆಗುತ್ತೆ ಬಾಡಿಗೆಗೆ ಇಷ್ಟ ಆಗುತ್ತೆ ಪೆಟ್ರೋಲ್ಗೆ ಇಷ್ಟ ಆಗುತ್ತೆ ನಿನ್ನ ಎಜುಕೇಶನ್ಗೋಸ್ಕರ ಇಷ್ಟಿಟ್ಟಿದೀವಿ ಇದರಲ್ಲೇ ನಿನ್ನ ಮೊಬೈಲ್ ಖರ್ಚು ಸ್ಕೂಲ್ ಖರ್ಚು ಎಲ್ಲ ನೀನ್ ಮಾಡ್ಕೋಬೇಕಪ್ಪ ಮಾಡ್ಕೋಬೇಕಮ್ಮ ಅಂತ ಮಗಳಿಗೆ ಹೇಳಿದಾಗ ಅವ್ರಿಗೂ ಒಂದು ಜವಾಬ್ದಾರಿ ಬರುತ್ತೆ ಅದನ್ನ ನಾವು ಮಾಡೋದಿಲ್ಲ ಯಾಕೆಂದ್ರೆ ನಮ್ಗೆ ಅವಮಾನ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಅವ್ರ ಹತ್ರ ಹೇಳ್ಕೊಂಡ್ರೆ ಅನ್ನೋ ಒಂದು ಭಾವನೆ ನಮಗ್ ಬಂದ್ಬಿಟ್ಟು ನಾವು ಅದನ್ನೆಲ್ಲ ಏನು ಹೇಳ್ದಿರ ಮುಚ್ಚಿಟ್ಕೊಂಡು ಅವರು ಎಷ್ಟೋ ಇದೆ ಅಪ್ಪ ಅಮ್ಮನ ಹತ್ರ ಅನ್ನೋ ತರ ನಾವು ಅವರನ್ನ ಬೆಳೆಸ್ಬಿಟ್ಟು ತಪ್ಪು ಕೆಲಸ ಮಾಡ್ತೀವಿ ಅದನ್ನು ಕೂಡ ನಾವು ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ನಮ್ಮ ಮಕ್ಕಳನ್ನ ನಾವು ಒಳ್ಳೆ ದಾರಿಯಲ್ಲಿ ಬೆಳೆಸ್ಬೇಕು ಅಂದಾಗ ಕೆಲವು ಕಠೋರವಾದ ಮಾತುಗಳನ್ನ ಆಡ್ಲೇಬೇಕಾಗುತ್ತೆ ಬೆದರಿಸ್ಲೇಬೇಕಾಗುತ್ತೆ ಯಾಕೆಂದ್ರೆ ನಮ್ಮ ಮಕ್ಕಳನ್ನ ನಾವು ಬೆದರಿಸ್ಬೇಕೇ ಹೊರ್ತು ಬೇರೆಯವ್ರು ಬಂದು ಹೊಗಳ್ಬೇಕು ನಾವೇ ಹೊಗಳ್ಬಾರ್ದು ಬೇರೆಯವ್ರು ಬಂದು ಇಲ್ಲ ನಿಮ್ಮ ಮಕ್ಕಳು ತುಂಬಾ ಒಳ್ಳೆಯವರು ಅಂತ ಹೊಗಳ ತರ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು ನಾವೇ ನಮ್ಮ ಮಕ್ಕಳನ್ನ ಹೊಗಳ್ತಾ ಇದ್ರೆ ಬಸವಣ್ಣನವರು ಹೇಳ್ದಂಗೆ ಉನಶೀಲಕ್ಕೆ ಏರಿಸ್ದಂಗಾಗುತ್ತೆ ಆದ್ರಿಂದ ಆ ತಪ್ಪನ್ನು ಕೂಡ ನಾವು ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಮತ್ತೆ ನಮ್ಮ ಮಕ್ಕಳನ್ನು ಜವಾಬ್ದಾರಿಯಾಗಿ ತಮ್ಮ ಕೆಲಸವನ್ನು ನಿರ್ವಹಿಸುವಂತೆ ಮಾಡ್ಬೇಕು ಯಾವುದೇ ಒಂದು ಚಿಕ್ಕ ಪುಟ್ಟ ಕೆಲಸಗಳಾಗ್ಲಿ ಮಕ್ಕಳು ಬೆಳೆಯುವಾಗ ಅವ್ರಿಗೆ ಇದು ನಿನ್ನ ಕೆಲಸ ಇದನ್ನ ನೀನ್ ಮಾಡ್ಲೇಬೇಕು ಓದ್ಕೊಂಡು ಈ ಕೆಲಸ ಮಾಡುವಂತ ಒಂದು ಕೆಲಸವನ್ನ ಅವ್ರಿಗೆ ಜವಾಬ್ದಾರಿಯಾಗಿ ಮಾಡುವಂತೆ ಅವರನ್ನ ಹಚ್ಚಬೇಕು ಒಂದು ಕೆಲಸಕ್ಕೆ ಬೇಜವಾಬ್ದಾರಿಯಾಗಿ ಬೇಕಾಬಿಟ್ಟಿಯಾಗಿ ಮಕ್ಕಳನ್ನ ನಾವು ಬಿಡಬಾರ್ದು ಕೆಲವ್ರು ಹೇಳ್ತಾರೆ ಅಯ್ಯೋ ಮೇಡಮ್ ನೀವೇನೆ ಹೇಳ್ಬಿಡ್ತಾರೆ ಅವ್ರು ಏನ್ ಮಾಡ್ತಿದ್ದಾರೆ ಎಲ್ಲಿ ಹೋಗಿದ್ದಾರೆ ಎಲ್ಲಿ ಬರ್ತಿದ್ದಾರೆ ಅಂತ ನಮ್ಗೆ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ ಗೊತ್ತಾಗ್ತಿಲ್ಲ ಅಂತ ಕೇಳ್ಬೋದು ನೀವು ಯಾಕೆ ಗೊತ್ತಾಗೋದಿಲ್ಲ ನಾವು ಅವರ ಕಾಲೇಜ್ ಹತ್ರ ಹೋಗಿ ನಾವು ವಿಚಾರಿಸ್ಬೋದು ನಮ್ಮ ಮಗ ಅಥವಾ ಮಗಳು
ಹೆಂಗ್ ಓದ್ತಾ ಇದ್ದಾರೆ, ಏನ್ ಮಾಡ್ತಿದ್ದಾರೆ, ಅವರ ಹವ್ಯಾಸಗಳು ಏನಿದೆ ಸರ್ ಅಂತ ಕೇಳಿದ್ರೆ ಖುಷಿಯಾಗಿ ಹೇಳ್ತಾರೆ ರೀ. ನಿಜವಾಗ್ಲು ಖುಷಿಯಾಗಿ ಅವ್ರ ಮಕ್ಕಳನ್ನ ವಿಚಾರಿಸಕ್ ಬಂದಿದ್ದಾರೆ ಅಂತ ಪ್ರಿನ್ಸಿಪಾಲ್ ಆಗ್ಲಿ ಲೆಕ್ಚರರ್ಸ್ ಆಗ್ಲಿ ಖಂಡಿತ ಸಂತೋಷ ಪಡ್ತಾರೆ. ಇಲ್ಲ, ನಮ್ಮ ಮಕ್ಕಳಿಗೆ ಬೇಜಾರಾಗುತ್ತೆ ನಾವು ಆತರ ಹೋದ್ರೆ ಅಂತ ಗೊತ್ತಾದಾಗ, ನಿಮ್ಮ ಮಕ್ಕಳು ಊರ್ಗ ಹೋದಾಗ್ಲೋ ಅಥವಾ ಬೇರೆ ಅವ್ರೆಲ್ಲರೂ ಹೋದಾಗ್ಲೋ ಅವ್ರ ಕಾಲೇಜ್ಗೆ ಹೋದಾಗ್ಲೋ ಹೋಗದೆ ಇರೋ ಟೈಮಲ್ಲಿ ಅವ್ರಿಗೆ ಗೊತ್ತಾಗ್ದಿರ ಹೋಗಿ ನಮ್ಮ ಮಕ್ಕಳ ಬಗ್ಗೆ ನಾವು ವಿಚಾರಿಸ್ಕೋಬಹುದು ಸ್ನೇಹಿತರೆ. ಏನು ತಪ್ಪಲ್ಲ, ಇವತ್ತು ನಾವು ಮಾಡಿದಂತ ಒಂದು ಸ್ಟಿಕ್ಕಾದ ಕೆಲಸ ನಾಳೆ ಅವರ ಜೀವನವನ್ನ ಬೆಳಗಿಸುತ್ತೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಮತ್ತೆ ಈ ಮಕ್ಕಳನ್ನ ಬೆಳೆಸುವಂತ ಒಂದು ಕಲೆ ಎಲ್ಲಾ ತಾಯಂದಿರಿಗೂ, ಭಾರತೀಯರಾದ ಎಲ್ಲಾ ತಾಯಂದಿರಿಗೂ ಇದ್ದೇ ಇದೆ. ಎಲ್ಲಿ ಎಡವಿದೀವಿ ಅನ್ನೋದು ನಮಗ್ ಗೊತ್ತಾಗ್ದಿವೆ, ಇಷ್ಟೊಂದು ಅನಾಹುತಿಗಳೆಲ್ಲ ಆಗ್ತಾ ಇದೆ. ಅಂದ್ರೆ ಈಗ ಹೆಣ್ಮಕ್ಳು ಕೂಡ ಗಂಡ್ಮಕ್ಳ ತರನೇ ಫುಲ್ಲು ಓದೋದ್ರಿಂದ ಈಗೋ ಜಾಸ್ತಿ ಆಗಿದೆ. ಈಗೋ ಜಾಸ್ತಿ ಆದಾಗ ಈ ತರ ಎಲ್ಲ ಡೈವರ್ಸ್ ಕೇಸ್ಗಳು, ಲವ್ ಮ್ಯಾರೇಜ್ಗಳು ಈ ತರ ಎಲ್ಲ ಆಗ್ತಾ ಇದೆ. ಮತ್ತೆ ಮಕ್ಕಳು ಕೂಡ ಅಷ್ಟೇ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಳಪಟ್ಟಿದ್ದಾರೆ. ಅವ್ರು ಯಾರೋ ಏನೋ ಮಾಡ್ತಿದ್ದಾರೆ ಅಂತ ಇವರು ಮಾಡಕ್ ಹೋಗ್ತಾರೆ. ಆದ್ರೆ ನಿಜವಾಗ್ಲೂ ಸ್ನೇಹಿತರೆ, ನೀವು ಬರೀ ಫಾರಿನ್ ಟೂರ್ ಹೋದಾಗ ಗೊತ್ತಾಗೋದಿಲ್ಲ ನಮ್ಮ ಸಂಸ್ಕೃತಿಯ ಬಗ್ಗೆ. ನೀವು ಅಲ್ಲೇ ಏನಾದ್ರೂ ಒಂದು 6 ತಿಂಗಳು ಇದ್ರೆ, ನಿಮ್ಮ ಮಕ್ಕಳ ಯಾರನ್ನ ಇದ್ದಾಗ ನೀವು ಅಲ್ಲೇ ಇದ್ದಾಗ ಗೊತ್ತಾಗುತ್ತೆ ನಿಮ್ಮ ನಮ್ಮ ಸಂಸ್ಕೃತಿಗೆ ಎಷ್ಟು ಬೆಲೆ ಕೊಡ್ತಾರೆ ಅವರು ಅನ್ನೋದು ನಮ್ಗೆ ಆವಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಹೋದ್ರೆ ಅಲ್ಲಿ ಕೇಳ್ತಾರೆ, ನಾವು ಹೋದಾಗೆಲ್ಲ 6 ತಿಂಗಳು ಇದ್ದಾಗ ಕೇಳ್ತಾರೆ, ನಿಮ್ಮ ಇಂಡಿಯಾದಲ್ಲಿ ಪ್ರತಿದಿನ ನೀವು ಮಕ್ಕಳಿಗೆಲ್ಲ ಶಾಲೆಗೆ ಕಳಿಸೋದು ಬಿಟ್ಟು ಬರೋದು ಎಲ್ಲ ನೀವೇ ಮಾಡ್ತೀರಾ, ಮತ್ತೆ ದಿವಸ ಅಡ್ಗೆ ಮಾಡ್ತೀರಾ, ದಿವಸ ಮಕ್ಕಳನ್ನ ಓದಿಸ್ತೀರಾ, ನಿಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ, ನೀವೇ ನಿಂತು ಮದುವೆ ಮಾಡ್ತೀರಾ, ನಿಮ್ಮ ಮಕ್ಕಳು ಅವ್ರ ಮಕ್ಕಳು ಎಲ್ಲ ಜೊತೆಲಿ ಇರ್ತೀರಾ, ಈ ತರ ಎಲ್ಲ ಕೇಳ್ತಾ ಇರ್ತಾರ ಪ್ರಶ್ನೆಗಳು. ಅವಾಗ ಒಂದ್ ರೀತಿ ಹೆಮ್ಮೆ ಅನ್ಸುತ್ತೆ ನಮ್ಗೆ, ನಮ್ಮ ಭಾರತದ ಸಂಸ್ಕೃತಿಯನ್ನ ಇವರೆಷ್ಟು ಹೊಗಳ್ತಾರೆ ಅಂತ ನಿಜವಾಗ್ಲು ಖುಷಿ ಆಗುತ್ತೆ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಈ ದಿನದ ಈ ಚಿಂತನೆಯನ್ನು ಮಾಡಲು ಅವಕಾಶ ಕೊಟ್ಟಂತಹ, 3ನೇ ಬಾರಿಗೆ ಅವಕಾಶ ಕೊಟ್ಟಂತಹ WCSC ಸೇವಾ ಸಂಘದ ಡಾಕ್ಟರ್ ಗಣಪತಿ ಸರ್ ಮತ್ತು ವಿಜಯ ಮೇಡಮ್ ರವರಿಗೂ ವಂದಿಸುತ್ತ, ಕೇಳಿದಂತ ಎಲ್ಲ ಆತ್ಮ ಬಂಧುಗಳಿಗೂ ವಂದಿಸುತ್ತ ಈ ದಿನದ ನನ್ನ ಚಿಂತನೆಯನ್ನು ಮುಗಿಸುತ್ತೇನೆ ಸ್ನೇಹಿತರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಹಲೋ, ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ, ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಇಂಗ್ಲಿಷ್, ತಮಿಳ್ ಮತ್ತು ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಇದು ಬೆಳಿಗ್ಗೆ 6ರಿಂದ 7:30 ಮತ್ತು ಸಂಜೆ 7ರಿಂದ 8:30 ಎರಡು ಬ್ಯಾಚ್ ಅಲ್ಲಿ ನಡೀತಾ ಇದೆ ಸ್ನೇಹಿತರೆ. ಆದ್ದರಿಂದ ಸ್ಕೈ ಯೋಗದ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು ಸ್ನೇಹಿತರೆ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಮೇಡಮ್. ಓಕೆ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಮನಪೂರ್ವಕವಾಗಿ ಹಾರೈಸೋಣ. ಸ್ಕೈ ಉಪ ಪ್ರಾಧ್ಯಾಪಕರಾದ ಸಂಧ್ಯಾ ನಾಗರಾಜ್ ಮೇಡಮ್ ಅವರು ಮತ್ತು ಅವರ ಕುಟುಂಬ,
ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ ನಾಳೆ ಬೆಳಿಗ್ಗೆ 5:45ಕ್ಕೆ ತುರಿಯಾತೀತ ಧ್ಯಾನ 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ ನಾಳೆ ಮಧ್ಯಾಹ್ನ 2:00ಗೆ ತಮಿಳಿನಲ್ಲಿ ತುರಿಯಂ ಧ್ಯಾನ 2:30ಕ್ಕೆ ನಲ್ಲವಳಿ ಕಾಟಿಯ ವೇದಾತ್ರಿ ಮಹರ್ಷಿ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ನಾಗರಾಜ್ ಸರ್ ಅವರು ನಾಳೆ ಸಂಜೆ ಸ್ನೇಹಿತರೆ 4:15ಕ್ಕೆ ಕನ್ನಡದಲ್ಲಿ ಆತ್ಮ ಸಂಗಮ ಕಾರ್ಯಕ್ರಮ ತುರಿಯಂ ಧ್ಯಾನದೊಂದಿಗೆ ಆರಂಭವಾಗಲಿದೆ 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ 4:55ಕ್ಕೆ ಸ್ವ ಅನ್ವೇಷಣೆ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಪಾರ್ವತಿ ರಾಯ್ ಮೇಡಮ್ ಅವರು ಧನ್ಯವಾದಗಳು ಸ್ನೇಹಿತರೆ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲಾ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡುತ್ತಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಧನ್ಯವಾದಗಳು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಸ್ನೇಹಿತರೆ ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಸರ್ವೇ ಜನೋ ಸುಖಿನೋ ಭವಂತು ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ನಮ್ಮ ಕರ್ತವ್ಯ ಧಾರ್ಮಿಕ ಉತ್ತಮವಾಗಿಸಲಿ ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ